ಹಾಯ್ ಫ್ರೆಂಡ್ಸ್ ನಾನು ರವಿ ಸಿ ನಾಯ್ಕರ್ ಇವಾಗಲೇ ಪಿ ಡಬ್ಲ್ಯೂ ಡಿದು ಸೊ ಜಿ ಕೆ ಸಿಲೆಬಸ್ನು ಪ್ಲಸ್ ಜಿ ಕೆ ಸಬ್ಜೆಕ್ಟ್ಗಳ್ನ ಯಾವ ಥರ ಓದಬೇಕಂತೇಳಿ ಆಲ್ರೆಡಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ ಅನ್ಕೊತೀನಿ ನಾನು ಸೊ ಒನ್ ಟೈಮು ಈ ಪಾರ್ಟ್ ಯಾರು ನೋಡ್ತಾ ಇದ್ದಿಲ್ಲ ಒನ್ ಟೈಮ್ ಪ್ರೀವಿಯಸ್ ಪಾರ್ಟ್ಗಳನ್ನ ಹೋಗಿ ನೋಡ್ಕೊಂಬರೀ ಅಂದ್ರೆ ಲೈಕ್ ನಿಮಗೆ ಕಂಟಿನ್ಯೂಷನ್ ಸಿಗ್ತೈತಿ ಪ್ಲಸ್ ಯಾವ ಥರ ಈಚ್ ಸಬ್ಜೆಕ್ಟ್ನ ಪ್ರೆಡಿಕ್ಟ್ ಮಾಡ್ಬೇಕು ಅನ್ನೋದು ಒಂದು ಕ್ಲಾರಿಟಿ ಸಿಗುತ್ತಾ ಯಾಕಂದರೆ ರ್ಯಾಂಡಮಾಗಿ ನಾವು ಒಂದನೇ ಪಾರ್ಟಿದ್ದ ನೋಡಿಕೊಂಡು ಸೀದಾ ಫಿಫ್ತ್ ಪಾರ್ಟಿಗೆ ಬಂದು ಏನಾಗುತ್ತೆ ನಡಕ ಕ್ಲಮ್ಜಿ ಆಗುತ್ತೆ ಸೊ ಅದರಿಂದ ಏನಾಗುತ್ತೆ ನಿಮಗೆ ಕಂಟಿನ್ಯೂಷನ್ ಸಿಗಲ್ಲ ಯಾಕಂದ್ರೆ ಈಚ್ ಸಬ್ಜೆಕ್ಟನ್ನ ಯಾವ ಥರ ಓದಬೇಕು ಯಾವ ಥರ ಪಡಿಕ್ಟ್ ಮಾಡಬೇಕಂತೇಳಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೀವಿ ಪ್ರೀವಿಯಸ್ ವೀಡಿಯೋಸು ಕೂಡ ನಿಮಗೆ ಕ್ಲಾಸಿಕ್ ಎಜುಕೇಷನ್ದಲ್ಲಿ ಪಿ ಡಬ್ಲ್ಯೂ ಡಿ ಎ ಇ ಜೆ ಮತ್ತು ಈ ಥರ ಪ್ಲೇ ಲಿಸ್ಟಲ್ಲಿ ನಿಮಗೆ ಒನ್ ಟೈಮ್ ಹೋಗಿ ನೋಡ್ಕೊಂಡು ಐ ಥಿಂಕ್ ಪ್ರೀವಿಯಸ್ ವಿಡಿಯೋ ಯಾರಾದರೂ ನೋಡಿದ್ರೆ ಕಮೆಂಟಲ್ಲಿ ಸೊ ಆಗಿ ಕಮೆಂಟ್ ಹಾಕ್ತಾ ಇದ್ರಲ್ಲ ಸೊ ಅವ್ರಿಗೆ ನಾನು ಇಮಿಡಿಯೇಟ್ಲಿ ಅಲ್ಲೇ ರೆಸ್ಪಾನ್ಸ್ ಮಾಡ್ತಾ ಇದ್ದೀನಿ ಸೊ ರೆಸ್ಪಾನ್ಸ್ ಮಾಡ್ತಾ ಇದ್ದಾಗ ಸೊ ನಿಮ್ಮ ಕಡೆಯೂ ರೆಸ್ಪಾನ್ಸ್ ಕ್ಲಿಯರ್ ಇರಲಿ ಪ್ಲಸ್ ಏನಾದರೂ ಡೌಟ್ ಇದ್ದರೆ ಸೊ ಅದನ್ನು ಕೂಡ ಕೇಳಿರಿ ನೀವು ರಿಗಾರ್ಡಿಂಗ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಆಸ್ಕಿಂಗ್ ರಿಗಾರ್ಡಿಂಗ್ ದ ಕ್ರ್ಯಾಶ್ ಕೋರ್ಸ್ ಪ್ಲಸ್ ಟೆಕ್ನಿಕಲ್ ಸಬ್ಜೆಕ್ಟ್ ಕೂಡ ಭಾಳ ಕೇಳ್ತಾ ಇದ್ದೀರಿ ಸೊ ಓಕೆ ನಾವು ಆಫ್ಲೈನ್ ಸ್ಟಾರ್ಟ್ ಆಗಲಿ ಸೊ ನಿಮ್ಗೆ ಆನ್ಲೈನು ಪ್ಲಸ್ ಆಫ್ಲೈನ್ ಕೂಡ ಟೆಕ್ನಿಕಲ್ ಕೂಡ ಸ್ಟಾರ್ಟ್ ಮಾಡೋದು ಒಂದು ಪ್ಲ್ಯಾನ್ ಮಾಡಿದ್ವಿ ಸೊ ಅದು ಟೈಮ್ ಯಾವ ಥರ ಪರ್ಮಿಟ್ ಕೊಡುತ್ತಲ್ಲ ಅವಾಗ ಅದನ್ನು ಕ್ಯಾರಿ ಮಾಡ್ಕೊತ ಹೋಗ್ತೀವಿ ಸೊ ಇವತ್ತಿನ ಇವತ್ತಿನ ಸೆಗ್ಮೆಂಟಲ್ಲಿ ಸೊ ಈ ಪಾರ್ಟಲ್ಲಿ ಹಿಸ್ಟ್ರಿ ಸಬ್ಜೆಕ್ಟು ಅಂದರೆ ಹಿಸ್ಟ್ರಿ ಸಬ್ಜೆಕ್ಟ್ ಯಾವಾಗಲೂ ಒಂಥರ ಏನಪ್ಪ ಅಂದರೆ ಎವರ್ ಗ್ರೀನ್ ಸಬ್ಜೆಕ್ಟ್ ಪ್ಲಸ್ ಮೋಸ್ಟ್ ಆಫ್ ದ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ ಅಂದರೆ ಹಿಸ್ಟ್ರಿ ಅನ್ನೋದು ಒಂಥರ ಹೆಕ್ಟಿಕ್ ಆಗಿಬಿಡೈತಿ ಲೈಕ್ ಯಾವುದು ಓದ್ಬೇಕು ಯಾವುದು ಓದಬಾರ್ದು ಪ್ಲಸ್ ಎಷ್ಟು ಇಯರ್ಸ್ ನೀನು ಎಷ್ಟು ಬ್ಯಾಟಲ್ಸ್ ನೆನ್ಪಿಟ್ಕೋಬೇಕು ಬಟ್ ನೀವು ಕರೆಕ್ಟಾಗಿ ಟ್ರೆಂಡ್ ಅರ್ಥ ಮಾಡ್ಕೊಂಡ್ರೆ ಐ ಥಿಂಕ್ ಇಂಜಿನಿಯರ್ಸ್ಗೆ ಟ್ರೆಂಡ್ ಹಿಡ್ಕೊಳೋದೇನು ಕಷ್ಟ ಅಲ್ಲ ಸೊ ಸರ್ಟನ್ ಏರಿಯಾಸ್ ಹುಡುಕಿ ಕೊಡ್ತೇನೆ ನಮ್ಮ ನಿಮಗೆ ಸೊ ಆ ಏರಿಯಾದಿಂದ ಎಷ್ಟು ಕ್ವಶನ್ಸ್ ರೈಸ್ ಆಗ್ತವೆ ಅನ್ನೋದು ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ ಸಮ್ ಇಂಪಾರ್ಟೆಂಟ್ ಏರಿಯಾಸ್ ಕೂಡ ಹೇಳ್ತೇನೆ ನಾ ಬೇಸ್ಡ್ ಪ್ರೀವಿಯಸ್ ಎಕ್ಸಾಮಿನೇಷನ್ನು ಸೊ ನಿಮ್ಗೆ ಏರಿಯಾ ಕೂಡ ಹೇಳ್ತೀನಿ ಅವ್ನು ಸ್ವಲ್ಪ ನೋಟ್ ಡೌನ್ ಮಾಡಿಕೊಡ್ರಿ ಸೊ ಇವತ್ತಿನ ಸೆಷನ್ನು ಹಿಸ್ಟ್ರಿ ಸಬ್ಜೆಕ್ಟನ್ನು ಯಾವ ಥರ ಓದಬೇಕಂತೇಳಿ ಅನಲೈಸಿಸ್ ಪ್ಲಸ್ ಪ್ರೆಡಿಕ್ಷನ್ ಪ್ರಡಿಕ್ಷನ್ ಹೋಗೋಣ ರೈಟ್ ರೈಟ್ ಸೊ ಹಿಸ್ಟ್ರಿ ಅಂತ ನೋಡಿದಾಗ ನೋಡ್ಕೊಡ್ರಿ ಬೆಂಗಳೂರು ವಾಟರ್ ಬೋರ್ಡು ಸಿಕ್ಸ್ ಎಷ್ಟು ಪಾ ಸಿಕ್ಸ್ಟೀನ್ ಕ್ವಶನ್ ಕೇಳಿದಾನೆ ಪ್ಲಸ್ ವೇರ್ ಆಸ್ ಇನ್ ಪಿ ಡಬ್ಲ್ಯೂ ಡಿ ಒಳಗೆ ಲೆವೆನ್ ಕ್ವಶನ್ಸ್ ಕೇಳಿದಾನೆ ಸೊ ಲೆವೆನ್ ಕ್ವಶನ್ಸ್ ಕೇಳಿದಾನೆ ಇಲ್ಲಿಂದ ಇಲ್ಲಿ ನೋಡಿಕೊಡ್ರಿ ಸಮ್ ಪೀಪಲ್ ಥಿಂಕ್ ದ್ಯಾಟ್ ಕೆ ಇ ಬೋರ್ಡು ಜಾಸ್ತಿ ಹಿಸ್ಟ್ರಿ ಕೇಳೋಲ್ಲ ಸೈನ್ಸ್ ರಿಲೇಟೆಡ್ ಭಾಳ ಕೇಳತ್ತಂತ ಭಾಳ ಎಂತಾರೆ ಒಂಥರ ಬ್ಲೈಂಡ್ನೆಸ್ ಇರ್ತದೆ ಸಿ ಯಾವಾಗಲೂ ಜಿ ಕೆ ಪೇಪರ್ಗೆ ಎಕ್ಸಾಕ್ಟ್ ಈ ಸಬ್ಜೆಕ್ಟಿಂದ ಇಷ್ಟೇ ಕೇಳಬೇಕಂತ ಏನು ರೆಸ್ಟ್ರಿಕ್ಷನ್ ಇಲ್ಲಲ್ಲ ಅವ ಟ್ರೆಂಡು ಸೆಟ್ ಮಾಡ್ಬೇಕಂದ್ರೆ ಯಾವುದಾದ್ರೂ ಸಬ್ಜೆಕ್ಟ್ ಎಷ್ಟಾದರೂ ಎತ್ತಾಕ್ಬೋದು ಅದಕ್ಕೆ ನೋಡ್ಕೊಡಿ ವಾಟರ್ ಬೋರ್ಡಲ್ಲಿ ಹದಿನಾರು ಕ್ವಶನ್ ಕೇಳಿದ್ನ ವೇರ್ ಆಸ್ ಇನ್ ಪಿ ಡಬ್ಲ್ ಡಿ ಒಳಗೆ ಏನಪ್ಪ ಲೆವೆನ್ ಕ್ವಶನ್ ಕೇಳಿದ್ ಅಗೇನು ಸೊ ಎರಡು ಕಂಪೇರ್ ಅಟ್ ಅಟ್ಲೀಸ್ಟ್ ಟ್ವೆಲ್ ಪ್ಲಸ್ ಆದರೂ ಇಟ್ಕೋಬೋದು ನಾವು ಹನ್ನೆರಡು ಪ್ಲಸ್ ಆದರೂ ಪ್ರೆಡಿಕ್ಷನ್ ಮಾಡ್ಬೋದು ಅಂದರೆ ಲೈಕ್ ಹನ್ನೆರಡು ಪ್ಲಸ್ ಹಿಸ್ಟ್ರಿ ಸಬ್ಜೆಕ್ಟ್ ಮೇಲೆ ಬರ್ತವೆ ಅಂತ ಗೆಸ್ ಮಾಡ್ಬೋದಲ್ಲ ಸೊ ಯಾವ ಥರ ಬರ್ತದೆ ಅನ್ನೋದು ಒಂದು ಇಂಪಾರ್ಟೆಂಟ್ ಸೆಗ್ಮೆಂಟ್ ಯಾವ್ಯಾವ ಪಾಯಿಂಟ್ಸ್ ಇರುತ್ತಲ್ಲ ಸ್ವಲ್ಪ ಹೋಗ್ರಿ ಯಾಕಂದ್ರೆ ಏನಾಗತ್ತಾ ವೋಕಲ್ ಆಗಿ ಕೇಳೋದು ಏನಾಗತ್ತಾ ಮರೆತು ಬಿಡ್ತೇವೆ ವೇರ್ ಆಸ್ ಒಂದಿಷ್ಟು ಏರಿಯಾ ಬರೆದು ಇಟ್ಕೊಂಡ್ರೆ ಆ ಏರಿಯಾದ ಮೇಲೆ ಜಸ್ಟ್ ಏನಪ್ಪಾ ಅಂದ್ರೆ ನೀವು ಗೂಗಲ್ ಆದ್ರೂ ಮಾಡ್ಕೋಬೋದು ಆರ್ ಎಲ್ಸ್ ನಾವು ವೆರಿ ಸೂನ್ ಏನು ಮಾಡ್ತೀವಿ ಅಂದ್ರೆ ಕ್ರ್ಯಾಶ್ ಕೋರ್ ಸ್ಟಾರ್ಟ್ ಮಾಡೋದು ಬೇಸ್ಟ್ ಆನ್ ದ ಪ್ರೆಡಿಕ್ಟೆಡ್ ಏರಿಯಾಸ್ ಮೇಲೆ ಕ್ರ್ಯಾಶ್ ಕೋರ್ ಮಾಡೋದೇ ಸೊ ಅದ್ರ ಸಮ್ ಅದ್ರ ಸಲುವಾಗಿ ಆದರೂ ವೇಟ್ ಮಾಡಿರಿ ಆರ್ ಎಲ್ಸ್ ಯು ಕ್ಯಾನ್ ಜಸ್ಟ್ ಗೂಗಲ್ ಇಟ್ ಓಕೆ ರೈಟ್ ಇಲ್ಲಿ ನೋಡಿಕೊಡ್ರಿ ಏನಂದಾಗ ಇಲ್ಲಿ ನ್ಯೂಸ್ ಪೇಪರ್ ಅಂತ ಕೇಳಿದಾನು ಯಾವುದು ವಾಟರ್ ಬೋರ್ಡಲ್ಲಿ ನ್ಯೂಸ್ ಪೇಪರ್ ಇಲ್ಲೇ ಇಲ್ಲಿಗೆ ಸಂಬಂಧ ಇಲ್ಲ ಬಟ್ ಇಲ್ಲಿ ಸಂಬಂಧ ಇರುತ್ತೆ ಅನ್ಕೊತೇನೆ ನಾನು ಒನ್ ಕ್ವೆಶನ್ ವಿಲ್ ಬಿ ಬೇಸ್ಡ್ ಆನ್ ದ ನ್ಯೂಸ್ ಪೇಪರ್ನ ಒನ್ ಕ್ವಶನ್ ವಿಲ್ ಬಿ ಬೇಸ್ಡ್ ಆನ್ ದ ನ್ಯೂಸ್ ಪೇಪರ್ ಅಂದಾಗ ಆ ಕ್ವಶನ್ ಕರೆಂಟ್ ಅಫೇರ್ಸ್ ಆಗಿ ಬರ್ಬೋದು ಯಾಕಂದ್ರೆ ಹಿಸ್ಟ್ರಿ ರಿಲೇಟೆಡ್ ಇಲ್ಲಿ ನ್ಯೂಸ್ ಪೇಪರ್ ಅಂತ ಬಂದಾಗ ಇಂಡ್ಯದ್ದು ಓಕೆ ಇಂಡಿಯಾದ ಫಸ್ಟ್ ನ್ಯೂಸ್ ಪೇಪರ್ ಅಂದಾಗ ನಾವೇನು ಬೆಂಗಾಲ್ ಗೆಜೆಟ್ ಅಂತೇವಲ್ಲ ವೈರಾಜನ್ ಕರ್ನಾಟಕದ ಅಂತ ಕೇಳಿದಾಗ ಮಂಗಳೂರದಂತೆಲ್ಲ ಪ್ಲಸ್ ಇದು ಯಾಕೆ ಈ ಥರ ಈ ಸಲ ಬರ್ಬೋದು ಅನ್ನೋದು ಸ್ವಲ್ಪ ನೆನ್ಪಿಟ್ಕೊಡ್ರಿ ಆಲ್ರೆಡಿ ಏನಪ್ಪಾ ಅಂದಾಗ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತಕ್ಕೆ ಏನಪ್ಪಾ ಅಂದ್ರೆ ಇಂಡಿಯಾದ ಫಸ್ಟ್ ಆನ್ಲೈನ್ ಮ್ಯಾಗ್ಝಿನ್ ಇಂಡಿಯಾದ ಫಸ್ಟ್ ಆನ್ಲೈನ್ ಮ್ಯಾಗ್ಝಿನ್ ಬೇಸ್ಡ್ ಆನ್ ದ ಟ್ರಾನ್ಸ್ಜೆಂಡರ್ ಓಕೆ ಟ್ರಾನ್ಸ್ಜೆಂಡರ್ ಮೇಲೆ ಏನಪ್ಪ ಅಂದ್ರೆ ಒಂದು ಸಪ್ರೇಟ್ ಇಂಡಿಯಾದ ಫಸ್ಟ್ ಇದು ಏನಪ್ಪ ಅಂದ್ರೆ ಇಂಡಿಯಾದ ಫಸ್ಟ್ ಏನಪ್ಪ ಅಂದ್ರೆ ಆನ್ಲೈನ್ ಮ್ಯಾಗ್ಝಿನ್ ಸ್ವಲ್ಪ ಗಮನದಲ್ಲಿ ಕೊಡ್ರಿ ಆನ್ಲೈನ್ ಮ್ಯಾಗ್ಝಿನ್ ಇಂಡಿಯಾದ ಫಸ್ಟ್ ಆನ್ಲೈನ್ ಮ್ಯಾಗ್ಝಿನ್ ಫಾರ್ ದ ಟ್ರಾನ್ಸ್ಜೆಂಡರ್ ಏನಪ್ಪ ಅಂದ್ರೆ ಇದೇ ಮಂತು ಸಾರಿ ಇದೇ ಇಯರು ನವಂಬರ್ ಫಸ್ಟ್ಗೆ ರಿಲೀಸ್ ಆಗೋದಿದೆ ಅದಕ್ಕೆ ಸೊ ಅದನ್ನ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಯಾಕಂದ್ರೆ ಇಂಡಿಯಾದ ಫಸ್ಟ್ ಪ್ಲಸ್ ನಾವೇನಂತ ಈಕ್ವಾಲಿಟಿ ಅಂತೀವಲ್ಲ ಐ ಥಿಂಕ್ ಯಾರು ಕಾನ್ಸ್ಟಿಟ್ಯೂಷನ್ ಆಫ್ ಸಬ್ಜೆಕ್ಟ್ ಅನಾಲಿಸಿಸ್ ನೋಡ್ಕೊಂಡ್ರಲ್ಲ ಆರ್ಟಿಕಲ್ ಫಿಫ್ಟೀನ್ ಅಂತಿರಲ್ಲ ಆರ್ಟಿಕಲ್ ಫಿಫ್ಟೀನ್ ಏನು ಹೇಳ್ತದೆ ದೇರ್ ಶುಡ್ ಬಿ ನೋ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ದ ಕಾಸ್ಟ್ ಜೆಂಡರ್ ರಿಲಿಜನ್ ಅಂತವಲ್ಲ ಸೊ ಈಗ ನೋಡ್ಕೊಡ್ರಿ ಟ್ರಾನ್ಸ್ ಜೆಂಡರ್ದು ಇಂಡಿಯಾದ ಫಸ್ಟ್ ಆನ್ಲೈನ್ ಅಂದಾಗ ಸ್ವಲ್ಪ ನೆನಪಿಟ್ಕೊಡ್ರಿ ಅದ್ರದ್ದು ಟ್ರಾನ್ಸ್ ನ್ಯೂಸ್ ಅಂತ ಬರೋ ಆಗ್ತೈತಿ ಸೊ ನಿಮ್ಮ ಎಕ್ಸಾಮ್ಸ್ನಾಗ ಏನು ಅಂದ್ರೆ ಲೈಕ್ ಮ್ಯಾಗ್ಝಿನ್ ನೇಮ್ ಕೇಳ್ಬೋದು ಆರ್ ಎಲ್ಸ್ ಇಂಡಿಯಾದ ಫಸ್ಟ್ ಆನ್ಲೈನ್ ಮ್ಯಾಗ್ಝಿನ್ ಯಾವ ಸ್ಟೇಟಲ್ಲಿ ಯಾವ ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ ಅನ್ನೋದು ನೆನ್ಪಿಟ್ಕೊಡ್ರಿ ಲ್ಯಾಂಗ್ವೇಜು ತಮಿಳ್ ಆ್ಯಂಡ್ ಇಂಗ್ಲೀಷಲ್ಲಿ ಬರ್ತಾ ಇದೆ ಇಂಗ್ಲೀಷಲ್ಲಿ ಬರ್ತಾ ಇದೆ ಸೊ ಜಸ್ಟ್ ನಿಮ್ಮ ಎಕ್ಸಾಮಿನೇಷನ್ಗೆ ಇದನ್ನ ನೆನ್ಪಿಟ್ಕೊಡ್ರಿ ಆರ್ ಎಲ್ಸ್ ಯಾರು ಸಂಪಾದಕ ಯಾರು ಎಡಿಟರ್ ಅಲ್ಲ ಅದನ್ನ ಸ್ವಲ್ಪ ಜಸ್ಟ್ ಗೂಗಲ್ ಮಾಡಿಕೊಡ್ರಿ ಯಾಕಂದ್ರೆ ಒನ್ ಟೈಮ್ ನೀವು ಎಡಿಟರ್ ಯಾರು ಇದು ಅಂದ್ರೆ ಟ್ರಾನ್ಸ್ ನ್ಯೂಸ್ ನ್ಯೂ ಮ್ಯಾಗ್ಝಿನ್ ಇಂಡಿಯಾಸ್ ಫಸ್ಟ್ ಆನ್ಲೈನ್ ಮ್ಯಾಗ್ಝಿನ್ ಯಾರು ಎಡಿಟರ್ ಅಂತ ಹೊಡ್ಯಾಕೆ ಲೈಕ್ ಚೆಕ್ ಮಾಡಿದ್ರಂದ್ರೆ ಆವಾಗ ಎಟ್ಲೀಸ್ಟ್ ನೀವು ಒಂದು ಸೆಕೆಂಡ್ ತರವಾಗಿ ಓದ್ತೀರಿ ಅಂತೇಳಿ ನಾನು ಮೆನ್ಷನ್ ಮಾಡೋಕತ್ತಿಲ್ಲ ಬಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ ದ ಅಪ್ಕಮಿಂಗ್ ಎಕ್ಸಾಮ್ಸ್ ಬೇಸ್ಡ್ ಆನ್ ದ ನ್ಯೂಸ್ ಪೇಪರ್ ಅಂತ ರೈಟ್ ನೆಕ್ಸ್ಟ್ ನೋಡ್ಕೊಡ್ರಿ ವರ್ಲ್ಡ್ ಹಿಸ್ಟ್ರಿ ವರ್ಲ್ಡ್ ಹಿಸ್ಟ್ರಿ ಅಂದಾಗ ನಿಮಗೆ ಪಿ ಡಬ್ಲ್ಯೂ ಅಂದಾಗ ಹಿಸ್ಟ್ರಿ ಒಳಗೆ ಡೆಪ್ತಾಗಿ ಕೇಳಲ್ಲ ಓನ್ಲಿ ಏನು ಕೇಳ್ತಾನಪ್ಪ ಅಂದ್ರೆ ಇಯರ್ ಕೇಳ್ಬೋದು ಸಮ್ ಏರಿಯಾಸ್ ನೋಡ್ಕೊಡ್ರಿ ರಷ್ಯನ್ ರಷ್ಯನ್ ರೆವಲ್ಯೂಷನ್ ಚೈನೀಸ್ ರೆವಲ್ಯೂಷನ್ ಫ್ರೆಂಚ್ ರೆವಲ್ಯೂಷನ್ ಸೊ ನಿಮ್ಗೆ ಏನಂತಾರೆ ಓನ್ಲಿ ಎಕ್ಸಾಕ್ಟಾಗಿ ಯಾವ ಪಿರಿಯಡ್ ಒಳಗೆ ನಡೆದದ ಅಂತ ನೆನ್ಪಿಟ್ಕೊಡ್ರಿ ಲೈಕ್ ಸೆವೆಂಟೀನ್ ಸೆಂಚುರಿ ಏಯ್ಟೀನ್ ಸೆಂಚುರು ಈ ಟೈಪ್ ಬಟ್ ವರ್ಲ್ಡ್ ಹಿಸ್ಟ್ರಿ ಒಳಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರೆಡಿಕ್ಟೆಡ್ ಏರಿಯಾ ಅಂದಾಗ ಏನುಪಾಯಿದ್ರೆ ಅಲ್ಲಿ ಇಂಪಾರ್ಟೆಂಟ್ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಅಕ್ಟೋಬರ್ ಟ್ವೆಂಟಿ ಫೋರ್ತ್ ಏನಪ್ಪ ನಾವು ಅದು ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಸ್ಥಾಪನೆ ಆದ ದಿನ ಅಂತ ಸೆಲೆಬ್ರೇಟ್ ಮಾಡಿದ್ವಿ ಯಾವಾಗಪ್ಪ ಅಂದ್ರೆ ಟ್ವೆಂಟಿ ಫೋರ್ತ್ ಅಕ್ಟೋಬರ್ ನೈನ್ಟೀನ್ ಫೋರ್ಟಿ ಫೈವ್ಗೆ ನಿಮಗೇನಪ್ಪ ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ ಬಂತು ಸೊ ಇದ್ರ ರಿಲೇಟೆಡ್ ಆಗಿ ಇದ್ರ ರಿಲೇಟೆಡ್ ಯಾಕಂದ್ರೆ ಈ ವರ್ಷ ಏನೈತಿ ಅಲ್ಲ ಈ ವರ್ಷ ಎಪ್ಪತ್ತೈದನೇ ವರ್ಷ ಅಂದ್ರೆ ಸೆವೆಂಟಿ ಫಿಫ್ತ್ ಇಯರ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊತು ಯುನೈಟೆಡ್ ನೇಷನ್ ಸೊ ಇದು ನೋಡಿಕೊಡ್ರಿ ಈ ಸೆವೆಂಟಿ ಫಿಫ್ತ್ ಇಯರು ಟ್ವೆಂಟಿ ಫಿಫ್ತ್ ಇಯರು ಫಿಫ್ಟಿ ಇಯರ್ ಇಯರು ಸೆವೆಂಟಿ ಫಿತ್ ಇಯರು ಹಂಡ್ರೆಡ್ ಇಯರು ಒನ್ ಫಿಫ್ಟಿ ಎತ್ ಇಯರು ಭಾಳ ಇಂಪಾರ್ಟೆಂಟ್ ಆಗುತ್ತೆ ವರ್ಲ್ಡ್ ಹಿಸ್ಟ್ರಿ ಒಳಗೆ ಡೆಫಿನೆಟ್ಲಿ ನಿಮಗೆ ಇದ್ರ ರಿಲೇಟೆಡ್ ಏನೇನು ಬರ್ಬೋದು ಅಂದ್ರೆ ಲೈಕ್ ಏನಪ್ಪ ಅಂದ್ರೆ ವರ್ಸಸ್ ಅಂತ ಇರ್ತದೆ ನೋಡ್ರಿ ವರ್ಲ್ಡ್ ವಾರ್ ಒನ್ ಮತ್ತು ವರ್ಲ್ಡ್ ವಾರ್ ಟು ಯಾರ್ಯಾರು ನಡುವೆ ನಡೆದು ಐ ಥಿಂಕ್ ನಿಮಗೆ ಇದ್ರ ಮ್ಯಾಗೆ ಡೆಪ್ತಾಗಿ ಹಿಡಿಯಬೇಕಂತಂದ್ರೆ ಜಸ್ಟ್ ಕ್ಲಾಸಿಕ್ ಎಜುಕೇಷನ್ ಕ್ಲಾಸಿಕ್ ಎಜುಕೇಷನದಲ್ಲಿ ವಿಶ್ವಸಂಸ್ಥೆ ಸ್ಥಾಪನೆ ಆದ ದಿನ ಅಂಥೇಳಿ ಎಪ್ಪತ್ತೈದನೇ ವರ್ಷ ಸೆಲೆಬ್ರೇಷನ್ಗೆ ಏನಪ್ಪ ಬಸವರಾಜ್ ಮಾಡಾಳೆ ಅಂತೇಳಿ ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ದಾರೆ ನೋಡಿ ನೋಡ್ಕೊಳಿ ವಿಡಿಯೋ ಅಂದ್ರೆ ನಿಮ್ಗೆ ಅದ್ರ ಬಗ್ಗೆ ನಿಮಗೆ ಏರಿಯಾ ಜಸ್ಟ್ ಐ ಆಮ್ ಜಸ್ಟ್ ಪುಟಿಂಗ್ ಇನ್ ಏರಿಯಾ ಬಟ್ ಅದ್ರ ಮ್ಯಾಗೆ ಡೆಪ್ತಾಗಿ ಬೇಕು ರೀಸೆಂಟ್ಲಿ ಸೆಲೆಬ್ರೇಟ್ ಮಾಡಿದ್ರೆ ಸೊ ಅದಕ್ಕೆ ಬಸವರಾಜ್ ಮಾಡಾಳೆ ಅಂತ ಇರುತ್ತೆ ನೋಡ್ಕೊಡಿ ನಿಮಗೆ ಕ್ಲಾಸಿಕ್ ಎಜುಕೇಷನದಲ್ಲಿ ರೀಸೆಂಟಾಗಿ ಅಪ್ಲೋಡ್ ಆಗಿದೆ ಅದನ್ನ ಒನ್ ಟೈಮ್ ನೋಡ್ಕೊಂಡು ಯಾವ್ಯಾವ ಪಾಯಿಂಟ್ಸ್ ಹೇಳ್ತಾರಲ್ಲ ಅವನ್ನೆಲ್ಲ ನೋಟ್ ಡೌನ್ ಮಾಡಿಕೊಡ್ರಿ ಯಾಕಂದ್ರೆ ವರ್ಲ್ಡ್ ಹಿಸ್ಟ್ರಿಯಿಂದ ಕೆ ಪಿ ಎಸ್ ಸಿ ಯಾವಾಗಲೂ ಈ ಥರ ಹಿಸ್ಟ್ರಿ ಒಳಗೆ ರೀಸೆಂಟಾಗಿ ಸೆಲೆಬ್ರೇಷನ್ ಆಗಿರ್ತೈತೆ ನೋಡ್ರಿ ಸೊ ಸೆಲೆಬ್ರೇಷನ್ ಆಗಿರ್ತೈತಲ್ಲ ಅದನ್ನು ಭಾಳ ಕೇಳ್ತಾನೆ ಸೊ ಒನ್ ಟೈಮ್ ನೋಡ್ಕೊಡ್ರಿ ನೆಕ್ಸ್ಟ್ ನೋಡ್ಕೊಡ್ರಿ ಅದೇ ಆದನ ವರ್ಲ್ಡ್ ಹಿಸ್ಟ್ರಿ ಒಳಗೆ ಬರ್ತದೆ ರೋಮನ್ ಎಂಪೈರ್ ಲೈಕ್ ಯಾವ ಸೆಂಚುರಿ ಒಳಗೆ ಬರ್ತಾರ ಇದೇ ಟೈಪ್ ಸಮ್ ಬೇಸಿಕ್ಸ್ ಇರ್ತವೆ ಪ್ಲಸ್ ನೋಡ್ಕೊಡ್ರಿ ಇದು ಭಾಳ ಇಂಪಾರ್ಟೆಂಟ್ ನಿಮಗೆ ಏನಪ್ಪ ಹೆಸರು ಹೇಳ್ತೈತೆ ನೋಡ್ರಿ ಏನಂದ್ರೆ ವರ್ಲ್ಡ್ಸ್ ದ ಫ್ರೀಡಮ್ ಫೈಟರ್ಸ್ ಅಂತೀವಲ್ಲ ವರ್ಲ್ಡ್ಸ್ ಬೈ ದ ಫ್ರೀಡಮ್ ಫೈಟರ್ಸ್ ಅಂದಾಗ ಏನು ಇವು ಫ್ರೀಡಮ್ ಫೈಟರ್ಸ್ ಅಂದಾಗ ಸಮ್ ಏರಿಯಾಸ್ ನೋಡ್ಕೊಡ್ರಿ ಒನ್ ಆಫ್ ದ ಎವರ್ ಗ್ರೀನ್ ಕ್ವಶನ್ಸ್ ಇವು ಯಾವಾಗಲೂ ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಭಾಳ ಕೇಳ್ತಾನೆ ಇವನು ಏನಪ್ಪ ಅಂದಾಗ ಲೈಕ್ ಗೋ ಬ್ಯಾಕ್ ಟು ವೇದಗಳಿಗೆ ಹಿಂತಿರುಗಿ ಅಂತೇಳಿ ಯಾರು ಸ್ಲೋಗನ್ ಕೊಟ್ಟರು ಇಂಥ ಕ್ವಶನ್ಸ್ ಏನಿರ್ತವಲ್ಲ ಭಾಳ ಕೇಳ್ತಾನೆ ಕೆ ಪಿ ಎ ಸಿ ನಾವೇನು ದಯಾನಂದ ಸರಸ್ವತಿ ಅಂತೀವಲ್ಲ ಅವ್ರನ್ನ ಏನ್ಪಿಟ್ಕೊಡ್ರ ಪ್ಲಸ್ ಏನಪ್ಪ ಅಂದ್ರೆ ಇನ್ಕಲಾಬ್ ಜಿಂದಾಬಾದ್ ಯಾರು ಯಾರು ಸ್ಲೋಗನ್ ಕೊಟ್ಟರು ಅಂತ ಕೇಳ್ಬೋದು ನೆಕ್ಸ್ಟ್ ದೆಲ್ಲಿ ಚೆಲೋ ಸುಭಾಷ್ ಚಂದ್ರ ಬೋಸ್ ಅಂತೀವಲ್ಲ ನೆಕ್ಸ್ಟು ದಲಿತ ಚಲೋ ಕೂಡ ಅವರು ಕೊಟ್ಟಿದ್ದು ಸ್ಲೋಗನ್ ಮತ್ತು ಏನಪ್ಪ ಅಂದ್ರೆ ಕೂಂದೋ ಮುಜ್ ಏ ಮೈ ತುಂಬ್ಲೋಕೋ ಆಜಾದಿ ದೊಂಗ ಅಂತೇಳಿ ರಕ್ತವನ್ನು ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೇನೆ ಕೂಡ ಸುಭಾಷ್ ಚಂದ್ರ ಬೋಸ್ ಅವರು ಮತ್ತು ಈ ಥರ ವರ್ಡ್ಸ್ ಇರ್ತವಲ್ಲ ವರ್ಡ್ಸ್ ಇರ್ತವಲ್ಲ ಲೈಕ್ ಡೂ ಆ ಡೈ ಮಹಾತ್ಮ ಗಾಂಧಿ ಅವರು ಅಂತಾರಲ್ಲ ಈ ಟೈಪ್ ವರ್ಡ್ಸ್ ಇರ್ತವಲ್ಲ ಆ ವರ್ಡ್ಸ್ ನಾವು ಒಂದು ಸೈಡ್ ನೋಟು ಮಾಡಿಕೊಡ್ರಿ ಆರ್ ಆಲ್ಸ್ ಇದ್ರ ಮೇಲೆ ಆರ್ ಎಲ್ಸ್ ಇದ್ರ ಮೇಲೆ ನಿಮ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೇವೆ ಲೈಕ್ ಇಂಪಾರ್ಟೆಂಟ್ ವರ್ಡ್ಸ್ ಆರ್ ಸ್ಲೋಗನ್ಸ್ ಗಿವನ್ ಬೈ ದ ಫ್ರೀಡಮ್ ಫೈಟರ್ಸ್ ಆಫ್ ಇಂಡಿಯನ್ ಕಾನ್ಸ್ ಇಂಡಿಯಾ ಅಂತೇಳಿ ಹೇಳಿ ಅದಕ್ಕೊಂದು ಸಪ್ರೇಟ್ ಮಾಡ್ತೇವೆ ಪ್ಲಸ್ ನೆಕ್ಸ್ಟ್ ಇವ್ನ ಏನು ಬಿಟ್ಕೊಡ್ರಿ ಏನಪ್ಪ ಅಂದ್ರೆ ಇಲ್ಲೇ ನೋಡ್ಕೊಡ್ರಿ ನ್ಯೂಸ್ ಪೇಪರ್ ಅಂತ ಬಂದಾಗ ನ್ಯೂಸ್ ಪೇಪರ್ ಅಂತ ಬಂದಾಗ ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ಸಲ್ಲಿ ಲೈಕ್ ಏನಪ್ಪ ಅಂದ್ರೆ ಯಂಗ್ ಇಂಡಿಯಾ ಯಂಗ್ ಇಂಡಿಯಾ ಹರಿಜನ್ನು ಹರಿಜನ್ನು ನ್ಯೂ ಇಂಡಿಯಾ ನ್ಯೂ ಇಂಡಿಯಾ ಲೈಕ್ ನ್ಯೂ ಇಂಡಿಯಾ ಅಂದಾಗ ಎನಿ ಬೆಸೆಂಟ್ ಅಂತೇವಲ್ಲ ಅವ್ರು ಕೊಟ್ಟಿದ್ದು ಯಂಗ್ ಇಂಡಿಯಾ ಹರಿಜನ್ ಮಹಾತ್ಮ ಗಾಂಧಿ ಅವ್ರು ಕೊಟ್ಟಿದ್ದು ಈ ಥರ ಯಾರ್ಯಾರು ಇಂಪಾರ್ಟೆಂಟ್ ಇವ್ ಇರ್ತಾರಲ್ಲ ಸೊ ಅದಕ್ಕೆ ನಾವು ಕ್ರಾಶ್ ಕೋರ್ಸ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಒಂದು ಸಪ್ರೇಟ್ ಸೆಗ್ಮೆಂಟ್ ಮಾಡ್ಕೊತೀವಿ ಬಟ್ ಎಕ್ಸಾಮ್ಸ್ಗೆ ನಿಮ್ಗೆ ಇಲ್ಲೇ ಹೇಳ್ತಾ ಅಂದಾಗ ಜಸ್ಟ್ ಗೂಗಲ್ ಮಾಡಿಕೊಡ್ರಿ ಲೈಕ್ ಯಾವ ಥರ ಗೂಗಲ್ ಮಾಡ್ಕೋಬೇಕು ಲೈಕ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನ್ಯೂಸ್ ನ್ಯೂಸ್ ಪೇಪರ್ ಪ್ರಮ ಇಂಡಿಯನ್ ಫ್ರೀಡಮ್ ಫೈಟರ್ಸ್ ಅಂತ ತೋಡಿದ್ರೆ ಅಂದ್ರೆ ನಿಮಗೆಲ್ಲ ಸಿಗ್ತವೆ ಯಂಗ್ ಇಂಡಿಯಾ ಏನಪ್ಪ ಅಂದ್ರೆ ಹರಿಜನ್ನು ನೆಕ್ಸ್ಟ್ ಒನ್ ಆಫ್ ದ ಇಂಪಾರ್ಟೆಂಟ್ ಕೆ ಪಿ ಸಿ ಯಾವಲ್ಲೂ ಕೇಳಿದೆ ಅಂತಂದ್ರೆ ಇದನ್ನು ನೋಡಿಕೊಡ್ರಿ ಕೇಸರಿ ಬಾಲಗಂಗಾಧರ ತಿಲಕವ್ರದು ತಿಲಕ್ ತಿಲಕವ್ರದ್ದು ಕೇಸರಿ ಕೇಸರಿ ಯಾವ ಲ್ಯಾಂಗ್ವೇಜ್ನಾಗ ಐತೆ ಅನ್ನೋದು ಭಾಳ ಸಲ ಕೇಳಿದ್ನ ಲ್ಯಾಂಗ್ವೇಜ್ ಏನ್ಪುಟ್ಟು ಕೊಡ್ರಿ ಮರಾಠಿ ಬಾಲಗಂಗಾಧರ್ ತಿಲಕವ್ರದು ವೇರ್ ಆಸ್ ಅವರೇ ಬಾಲಗಂಗಾಧರ್ ಅವರೇ ಮತ್ತೊಂದು ಬರೀತಾರೆ ಎಂತಂದ್ರೆ ಮರಾಠ ಅಂತೇಳಿ ಮರಾಠ ಬರೆದಿದ್ದು ಇಂಗ್ಲೀಷಲ್ಲಿ ಸೊ ಈ ಟೈಪ್ ಸರ್ಟನ್ ನ್ಯೂಸ್ ಪೇಪರ್ಸ್ ಏನಿದಾವಲ್ಲ ವೀಕ್ಲಿ ಮ್ಯಾಗ್ಝಿನ್ಸ್ ಆಗಿರ್ಬೋದು ನಮ್ಮ ಏನು ಫ್ರೀಡಮ್ ಫೈಟರ್ಸ್ ಇದಾರಲ್ಲ ಅವ್ರು ಮೆನ್ಷನ್ ಮಾಡಿರ್ತಾರೆ ನೋಡು ಆ ಏರಿಯಾ ಸ್ವಲ್ಪ ನೋಡ್ಕೊಡ್ರಿ ಪ್ಲಸ್ ವರ್ಡ್ಸ್ ಅಂದಾಗ ನೋಡಲಿ ದೆಲ್ಲಿ ಚಲೋ ಆಯಿತು ನೆಕ್ಸ್ಟು ಏನಪ್ಪ ಅಂದಾಗ ಅಂತೀವಲ್ಲ ಈಗ ಇವಿರ್ತವೆ ನೋಡ್ರಿ ರೀಸೆಂಟಾಗಿ ನ್ಯೂಸಲ್ಲಿ ಭಾಳ ಇದಾವೆ ನೋಡ್ರಿ ನ್ಯೂಸಲ್ಲಿ ಇದ್ದಾಗ ಲೈಕ್ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ಹೇಳ್ತಾರಲ್ಲ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ಪ್ಲಸ್ ಇಕ್ಬಾಲ್ ಅವರು ಅವರು ನಿಮ್ಗೆ ಡೈರೆಕ್ಟ್ಲಿ ಏನು ಕೊಡ್ತಾರೆ ಸ್ಲೋಗನ್ ನೇಮ್ ಕೊಟ್ಟು ಇಕ್ ಮಾಡ್ತಾರೆ ಹೂ ಸೆಡ್ ದಿಸ್ ಈ ಟೈಪ್ ಕೇಳ್ತಾರೆ ಲೈಕ್ ಅದೇ ಇನ್ಕಲಾಬ್ ಜಿಂದಾಬಾದ್ ಭಗತ್ ಸಿಂಗ್ ಅಂತೇವಲ್ಲ ಈ ಟೈಪು ರೀಸೆಂಟ್ಲಿ ನ್ಯೂಸ್ನಾಗ ಇರ್ತಾವೆ ನೋಡಿಕೊಡ್ರಿ ಸೊ ಅದಕ್ಕೆ ನ್ಯೂಸ್ ಪೇಪರ್ ಪ್ಲಸ್ ವರ್ಲ್ಡ್ಸ್ ಬೈ ಫ್ರೀಡಮ್ ಫೈಟರ್ಸ್ ಇವು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಪ್ಲಸ್ ಇವನು ಒಂದಿಷ್ಟು ಏನ್ಪಿಟ್ಕೊಡ್ರಿ ಏನಪ್ಪ ಅಂದ್ರೆ ಸ್ಥಾಪನೆ ಅಂತೇವಲ್ಲ ಸ್ಥಾಪನೆ ಅಂದಾಗ ಲೈಕ್ ಎಂತ ಬ್ರಹ್ಮ ಸಮಾಜ ಬ್ರಹ್ಮೋ ಸಮಾಜ ಬ್ರಹ್ಮೋ ಸಮಾಜ ಆರ್ಯ ಸಮಾಜ ಆರ್ಯ ಸಮಾಜ ಸಪ್ತೋಧಕ್ ಸಮಾಜ ಈ ಟೈಪ್ ಏನಿದಲ್ಲ ಈ ಟೈಪ್ ಒಂದು ಯಾವಾಗಲೂ ಕ್ವಶನ್ ಇರ್ತೈತಿ ಅದಕ್ಕೆ ಹೇಳ್ತಲ್ಲ ಸೊ ನಿಮ್ಮದು ಪಿ ಡಬ್ಲ್ ಡಿ ಬರಿತಾ ಇರೋದ್ರಿಂದ ನಿಮ್ಗೆ ಏನಂತಂದ್ರೆ ಮೇಲ್ಮೇಲಿಂದ ಕೇಳ್ತಾನೆ ಒಳಗೆ ಪ್ಲಸ್ ನೀವು ಈಸಿಲಿ ಪ್ರೆಡಿಕ್ಟ್ ಮಾಡ್ಬೋದು ಈಸಿಲಿ ಪ್ರೆಡಿಕ್ಟ್ ಮಾಡ್ಬೋದು ಸೊ ನಿಮ್ಗೆ ಸಪ್ರೇಟ್ ವಿಡಿಯೋ ಕೂಡ ಕ್ರಾಶ್ ಕೋರ್ಸ್ ಅಲ್ಲಿ ಮಾಡ್ತೀವಿ ಪ್ಲಸ್ ಏನಂತಂದ್ರೆ ಇನ್ ಕೇಸ್ ಯಾರಿಗೆ ಅವ್ರ ಕ್ರಾಶ್ ಕೋರ್ಸ್ ನೋಡಕ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಈ ಏರಿಯಾನಾದರೂ ಹೋಗಿ ಒನ್ ಟೈಮ್ ಚೆಕ್ ಮಾಡ್ಕೊಳ್ರಿ ನೆಕ್ಸ್ಟ್ ನೋಡ್ಕೊಡ್ರಿ ಇನ್ಸ್ಕ್ರಿಪ್ಷನ್ಸ್ ಅಂತೇನು ಇವಾಗ ಅದೇ ಆಯ್ತಲ್ಲ ನಾವು ಹಿಸ್ಟ್ರಿ ಅಂತಲ್ಲ ಹಿಸ್ಟ್ರಿ ಯಾವಾಗಲೂ ಏನಪ್ಪ ಅಂದ್ರೆ ಲೈಕ್ ಪ್ರೀವಿಯಸ್ಲಿ ಏನು ಮಾಡಿದ್ರು ಅನ್ನೋದು ಸರ್ಟನ್ ನಮಗೆ ಪ್ರೂಫ್ ಸಿಕ್ಕಾಗಲ್ಲ ನಮ್ಗೆ ಗೊತ್ತಾಗೋದು ಪ್ರೂಫ್ ಸಿಕ್ಕಾಗಲ್ಲ ಗೊತ್ತಾಗೋದು ಐ ತಿಂಕ್ ಎಷ್ಟೋ ಎಕ್ಸಾಮ್ಸಲ್ಲಿ ಕೇಳ್ತಾನೆ ನೋಡ್ಕೊಡ್ರಿ ಇದನ್ನು ಏನಪ್ಪ ಅಂದ್ರೆ ಜುನಾಗರ್ ಇನ್ಸ್ಕ್ರಿಪ್ಷನ್ ಏನು ಹೇಳ್ತದೆ ಲೈಕ್ ಯಾವ ರೂಲರ್ ಬಗ್ಗೆ ಹೇಳ್ತದೆ ಯಾವ ರೂಲರ್ ಬಗ್ಗೆ ಹೇಳ್ತದೆ ಪ್ಲಸ್ ಅಲಹಾಬಾದ್ ಅಲಹಾಬಾದ್ ಇನ್ಸ್ಕ್ರಿಪ್ರೇಶನ್ ಬಗ್ಗೆ ಐರನ್ ಪಿಲ್ಲರ್ ಮ್ಯಾಗೆ ಎಷ್ಟೋ ಸಲ ಕೇಳ್ತಾನೆ ಲೈಕ್ಸ್ ಯಾರ ಬಗ್ಗೆ ಹೇಳ್ತದ್ಯ ಏನಪ್ಪ ಅಂದ್ರೆ ಸಮುದ್ರಗುಪ್ತಾ ಅಂತೀವಲ್ಲ ಸಮುದ್ರಗುಪ್ತನ ಬಗ್ಗೆ ಭಾಳ ಹೇಳ್ತದೆ ಸೊ ಈ ಟೈಪ್ ಯಾವ ಸಮುದ್ರಗುಪ್ತ ಒಳಗ ಯಾರ್ಯಾರು ಸಮುದ್ರಗುಪ್ತಗ ಒಳಗೆ ಹರಿಸೇನ್ ಅಂತ ಬರ್ತಾನೆ ನೋಡ್ರಿ ಹರಿಸೇನು ಏನಂತಪ್ಪ ಸಮುದ್ರಗುಪ್ತಗ ಕವಿರಾಜ ಪ್ಲಸ್ಸು ಅಲಹಾಬಾದ್ ಇನ್ಸ್ಕ್ರಿಪ್ಷನ್ಸ್ ಒಳಗ ಏನಪ್ಪಾ ಅಂದ್ರೆ ಅವನು ವಿಜಯದ ಬಗ್ಗೆ ಎಷ್ಟ ಅಂದ್ರೆ ಲೈಕ್ ಅವನು ವಿಕ್ಟರ್ಸ್ ಬಗ್ಗೆ ವಿಕ್ಟರಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತಾನೆ ಅದಕ್ಕೆ ಈ ಥರ ಇನ್ಸ್ಕ್ರಿಪ್ಷನ್ ಇರ್ತವಲ್ಲ ಲೈಕ್ ವಿಜಯನಗರದ ಅಂತ ಹೇಳಿ ಇವಾಗ ಹಿಸ್ಟ್ರಿ ಅಂತ ತೊಗೊಂಡಾಗ ವಿಜಯನಗರ ಸಾಮ್ರಾಜ್ಯದ್ದು ಐ ತಿಂಕ್ ಇದು ಸಿಗ್ತೈತೆ ನೋಡಿರಿ ನಿಮ್ಗೆ ಕಾಪರ್ ಪ್ಲೇಟ್ ಸಿಗ್ತೈತಿಲ್ಲ ಕಾಪರ್ ಇನ್ಸ್ಕ್ರಿಪ್ಷನ್ ಯಾರ ಬಗ್ಗೆ ಹೇಳ್ತದ ಶ್ರೀರಂಗಪಟ್ಟಣದಲ್ಲಿ ದೊರೆತ ಕಾಪರ್ ಇನ್ಸ್ಕ್ರಿಪ್ಷನ್ನು ಯಾವ ರಾಜನ ಬಗ್ಗೆ ಹೇಳ್ತದ ಈ ಟೈಪ್ ಇನ್ಸ್ಕ್ರಿಪ್ಷನ್ ಮೇಲೆ ಒಂದು ಕ್ವಶನ್ ಇರ್ತೈತಿ ಸೊ ಅದಕ್ಕೆ ಇನ್ಸ್ಕ್ರಿಪ್ಷನ್ ನೋಡ್ಕೊಡ್ರಿ ಪ್ಲಸ್ ನೋಡ್ಕೊಡ್ರಿ ಇಲ್ಲಿ ನೋಡಿಕೊಡ್ರಿ ಟೆಂಪಲ್ಸ್ ಇಲ್ಲಿ ಕೇಳಿದಾನೆ ಟೆಂಪಲ್ಸ್ ಇಲ್ಲಿ ಕೇಳಿದಾನೆ ಅಗೇನ್ ಇಲ್ಲಿ ಕೂಡ ಟೆಂಪಲ್ಸ್ ಮೇಲೆ ಒಂದು ಕ್ವಶನ್ ಕೇಳ್ತಾನೆ ಯಾವ ಥರ ಕೇಳ್ತಾನೆ ಅನ್ನೋದೇ ಇಂಪಾರ್ಟೆಂಟ್ ಐ ತಿಂಕ್ ಲೈಕ್ ಆಫ್ಲೈನ್ ಕ್ಲಾಸ್ ಮಾಡಬೇಕಾದ್ರೆ ಐ ಥಿಂಕ್ ಪಿ ಎಸ್ ಐ ಮತ್ತು ಈ ಟೈಮ್ನಲ್ಲಿ ಎಷ್ಟೋ ಸ್ಟೂಡೆಂಟ್ಸ್ಗೆ ಬ್ಯಾಚಸ್ ಕೇಳಿದೀನಿ ಆ ಟೆಂಪಲ್ಸ್ ಒಳಗೆ ಯಾವುದನ್ನು ಫೋಕಸ್ ಮಾಡ್ಬೇಕಂತೇಳ್ದೀನಿ ಸೊ ರೀಸೆಂಟ್ಲಿ ನೋಡ್ಕೊಡ್ರಿ ನಿಮ್ಗೆ ಡೈರೆಕ್ಟ್ಲಿ ಕೇಳತ್ತಲ್ಲ ಇನ್ ಡೈರೆಕ್ಟ್ಲಿ ಏನು ಕೇಳ್ತಾನಂದ್ರೆ ಹೂ ಬಿಲ್ಟ್ ಸೋ ಸೊ ಆ್ಯಂಡ್ ಸೋ ಅಂತೇಳಿ ಕೇಳಿದಾಗ ಸೊ ಪರ್ಟಿಕ್ಯುಲರ್ಲಿ ಅದನ್ನೇ ಯಾಕೆ ಕೇಳಬೇಕು ಕೇಳ್ಬೇಕನ್ನ ನಾವು ಪ್ರಿಡಿಕ್ಷನ್ ಮಾಡ್ಬೇಕು ಸ್ವಲ್ಪ ನೆನ್ಪಿಟ್ಕೊಡ್ರಿ ನ್ಯೂ ಇಂಡಿಯನ್ ರುಪಿ ನೋಟ್ಸ್ ನಾವೇನು ಹೊಸ ನೋಟ್ ಇವಾಗ ಹೊಸ ನೋಟ್ಸ್ ನೋಟ್ ಒಳಗ ಕರೆನ್ಸಿ ನೋಟ್ ಒಳಗ ಯಾವ ಫಿಕ್ಚರ್ಸ್ ಅದಾವ ನೋಡಿ ಆ ಫಿಕ್ಚರ್ಸ್ ಮೇಲೆ ಎಲ್ಲಾ ಎಕ್ಸಾಮ್ಸ್ ಅಲ್ಲಿ ಅವಂತಂದ್ರೆ ಇಂಡಿಯನ್ ಕರೆನ್ಸಿ ಅಂತ ಕೊಡ್ತಾ ಇಲ್ಲ ಅವ ಏನು ಕೇಳತ್ತ ರ್ಯಾಂಡಮ್ಲಿ ಪಿಕ್ ಮಾಡತ್ತ ಐ ಥಿಂಕ್ ಇದನ್ನು ಟೆನ್ ರುಪೀಸ್ ನೋಟು ನೆಕ್ಸ್ಟು ಟ್ವೆಂಟಿ ರುಪೀಸು ನೆಕ್ಸ್ಟ್ ಫಿಫ್ಟಿ ರುಪೀಸು ಐ ಥಿಂಕ್ ರೀಸೆಂಟ್ಲಿ ಪಿ ಎಸ್ ಐ ಎಕ್ಸಾಮ್ಸ್ಗೆ ಇಂಡೈರೆಕ್ಟ್ಲಿ ಕೇಳಿದೆ ಐ ಥಿಂಕ್ ಯಾರು ಪಿ ಎಸ್ ಐ ಎಕ್ಸಾಮ್ ಅಟೆಂಡ್ ಆಗಿ ಪ್ಲ ಆರ್ ಎಲ್ ಸಿ ಪಿ ಎಸ್ ಐ ಪೇಪರ್ ನೋಡಿದ್ರಲ್ಲ ಐ ಥಿಂಕ್ ಇವಾಗ ಅದರ ಲಾಜಿಕ್ ಗೊತ್ತಾಗುತ್ತೆ ಅನ್ಕೊತಿನ ಹಂಡ್ರೆಡ್ ರುಪೀಸ್ ನೋಟು ಟೂ ಹಂಡ್ರೆಡ್ ರುಪೀಸ್ ನೋಟು ಸೊ ಇಷ್ಟರಲ್ಲಿ ನೋಡ್ಕೊಡ್ರಿ ಹಂಡ್ರೆಡ್ ರುಪೀಸ್ ಒಳಗೆ ನೀವೇನಂತೀರಲ್ಲ ಕೋನಾರ್ಕ್ ಅಂತೀರಲ್ಲ ಕೋನಾರ್ಕ್ ಸೂರ್ಯ ದೇವಾಲಯ ಇದೆ ಅಲ್ಲ ಕೋನಾರ್ಕ್ ಒಡಿಸಾದಲ್ಲಿ ಐ ತಿಂಕ್ ಪಿ ಎಸ್ ಐದಲ್ಲಿ ಕೇಳಿದೆ ನೋಡ್ರಿ ಇದನ್ನ ಹತ್ತು ರೂಪಾಯಿದಾಗ ಏನಾಯ್ತಲ್ಲ ಅವ ಟೆನ್ ರುಪೀಸ್ ಅಂತ ಮೆನ್ಷನ್ ಮಾಡಿಲ್ಲ ಇನ್ ಡೈರೆಕ್ಟ್ಲಿ ಏನಂತಂದ್ರೆ ಹೂ ಬಿಲ್ಟ್ ಕೋನಾರ್ಕ್ ಸೂರ್ಯ ದೇವಾಲಯ ಅಂತ ಕೇಳಿದೆ ಇನ್ನೊಮ್ಮೆ ಏನು ಕೇಳಿದನಂದ್ರೆ ಯಾವ ಸ್ಟೇಟಲ್ಲಿ ಬರ್ತದೆ ಅಂತ ಕೇಳಿದೆ ಅದಕ್ಕೆ ನೆನ್ಪಿಟ್ಕೊಡ್ರಿ ಯಾವ ಕಿಂಗ್ ಅನ್ನೋದು ನೆನ್ಪಿಟ್ಕೊಡ್ರಿ ಕಿಂಗು ನರಸಿಂಹ ದೇವರಾಯ ಅಂತೇಳಿ ಈಸ್ಟ್ ಗಂಗಾನೆಸ್ಟಿ ಅಂದರೆ ಪೂರ್ವ ಗಂಗಾ ಪೂರ್ವ ಗಂಗೆಯರು ಅಂತ ಬರ್ತಾರಲ್ಲ ಆ ಡೈನಾಸ್ಟಿದ ಕಿಂಗು ನರಸಿಂಹ ದೇವರಾಯ ನೆಕ್ಸ್ಟ್ ನೋಡ್ಕೊಡ್ರಿ ಟ್ವೆಂಟಿ ರುಪೀಸ್ ಒಳಗೆ ಎಲ್ಲೋರ ಕೇವಸಿದೆ ಎಲ್ಲರ ಇದೆ ಅಂದ್ರೆ ರಾಷ್ಟ್ರಕೂಟ ಅವರು ರಾಷ್ಟ್ರಕೂಟ ಡೈನಾಸ್ಟಿದ್ರೆ ಏನು ಮಾಡಿರ್ತಾರಲ್ಲ ಎಲ್ಲೋರ ಕೆವ್ಸ್ ಅದನ್ನು ಟ್ವೆಂಟಿ ರುಪೀಸ್ ಅದನ್ನ ನಿಮಗೆ ಇಂಡೈರೆಕ್ಟ್ಲಿ ಯಾವ ರಾಜಮನೆ ಎಲ್ಲರ ಕೇವಸನ ಕನ್ಸ್ಟ್ರಕ್ಷನ್ ಮಾಡಿತ್ತು ಅಂತ ಕೇಳ್ತಾನೆ ನೆಕ್ಸ್ಟ್ ಫಿಫ್ಟಿ ರೂ ಫಿಫ್ಟಿ ರುಪೀಸ್ ಒಳಗೆ ಹಂಪಿ ಹಂಪಿ ಕೇಳಿದೆ ಎಷ್ಟೋ ಸಲ ಎಕ್ಸಾಮ್ಸಲ್ಲಿ ಕೇಳಿದೆ ಸೊ ಅಂದ್ರೆ ನ್ಯೂ ನೋಟ್ಸ್ ಏನಿದೆ ಅದನ್ನ ಇನ್ ಯಾಕಂದ್ರೆ ಟೆಂಪಲ್ಸ್ ಇಲ್ಲಿ ಕೇಳಿದಾನೆ ಇಲ್ಲಿ ಕೇಳಿದೆ ಅಂದ್ರೆ ಅಗೇನ್ ಹಿಮೆ ಆಸ್ಕ್ ಬೇಸ್ಡ್ ದ ಟೆಂಪಲ್ ಆ ಟೆಂಪಲ್ಸ್ ಒಳಗೂ ರ್ಯಾಂಡಮಾಗಿ ಪಿಕ್ ಮಾಡ್ತಾನೆ ಡೈರೆಕ್ಟಾಗಿ ಕೇಳಲ್ಲವ ಇನ್ ನೋಟ್ ಅಂತ ಏನು ಮೆನ್ಷನ್ ಮಾಡಿದ್ಲಿ ಅಂದ್ರೆ ಹಿಸ್ಟ್ರಿ ಕ್ವಶನ್ ಆ್ಯಡ್ ಮಾಡ್ತಾನೆ ನಥಿಂಗ್ ಬಟ್ ಇವಾಗ ಇದೆ ಅಂದ್ರಾಗ ಹಿಸ್ಟ್ರಿ ಕ್ವಶನ ಅಲ್ಲ ಇದು ಇವಾಗ ಸೊ ಪ್ಲಸ್ ಅಂದರೆ ಹಿಸ್ಟ್ರಿ ಕ್ವೆಶನ್ ಅಂತ ಅಂದರೆ ಎಕ್ಸಾಮಲ್ಲಿ ನಾವು ಏನು ಮಾಡಿಬಿಡ್ತೀವಿ ಅಂದ್ರೆ ಕ್ವಶನ್ ನೋಡುತ್ತೆ ಓಕೆ ಇದು ಹಿಸ್ಟ್ರಿ ಕ್ವಶನ್ ಅಂತ ಜಡ್ಜ್ ಮಾಡ್ತೀವಿ ಓಕೆ ಲೆಟ್ ಇಟ್ ಬಿ ಬಟ್ ಪರ್ಟಿಕ್ಯುಲರ್ಲಿ ಅದೇ ಕ್ವಶನ್ ಯಾಕೆ ಕೇಳಬೇಕು ಅನ್ನೋದು ಸ್ವಲ್ಪ ಲಾಜಿಕ್ ಆಗಿ ವಿಚಾರ ಮಾಡಬೇಕಾಗತ್ತೆ ಐ ಥಿಂಕ್ ಹಂಡ್ರೆಡ್ ಪೇ ಇದರೊಳಗೆ ರಾಣಿಕಿ ವಾವ್ ರಾಣಿಕ ವಾವ್ ಅಂತಿದೆ ನೋಡ್ರಿ ಓಕೆ ಟೂ ಹಂಡ್ರೆಡ್ಗೆ ಸಂಚಿಕ ಸ್ತೂಪ ಸಂಚಿಕ ಸ್ತೂಪ ಇದು ಸಂಚಿಕ ಸ್ತೂಪ ಇದೇನಿದಲ್ಲ ಆರ್ ಎಸ್ ಐ ಕ್ವಶನ್ ಇದು ಐ ತಿಂಕ್ ಜನವರಿಯಲ್ಲಿ ಏನು ಆರ್ ಎಸ್ ಐ ಕ್ವಶನ್ ಆಗಿತ್ತಲ್ಲ ಆರ್ ಎಸ್ ಐ ಕ್ವಶನ್ನು ಇದೇನಿದಲ್ಲ ಇದು ಪಿ ಸಿ ಕ್ವಶನ್ನು ಇದು ಪಿ ಸಿ ಕ್ವಶನ್ನು ಇದೇನಿದಲ್ಲ ರೀಸೆಂಟಾಗಿ ಅಗೇನ್ ಪಿ ಎಸ್ ಐ ಕ್ವಶನ್ ಇದು ಕೋನಾರ್ಕ್ ಸೂರ್ಯದಲ್ಲಿ ಸೊ ಇಲ್ಲಿ ನೋಡಿದ್ರಾಗ ಹಿಸ್ಟ್ರಿ ಕ್ವಶನು ರಿಗಾರ್ಡಿಂಗ್ ಟೆಂಪಲ್ಸ್ ಮೇಲೆ ಎಲ್ಲಿ ರಿಪೀಟ್ ಆಗ್ತಾ ಇದೇವೆ ನೋಡ್ಕೊಡ್ರಿ ಸೊ ಎಲ್ಲಿ ರಿಪೀಟ್ ಆಗ್ತಾ ಇದೋ ನಾನು ಏನು ಹೇಳ್ತೇನೆ ಅಂದ್ರೆ ಅಗೇನು ಫೈವ್ ಹಂಡ್ರೆಡ್ ರುಪೀಸ್ ನೋಟ್ಸ್ ನೋಟ್ ನೆಕ್ಸ್ಟ್ ಟೂ ತೌಸಂಡ್ ರುಪಿ ನೋಟ್ ಸೊ ಈ ಎರಡರಲ್ಲಿ ಏನು ಇಂಪಾರ್ಟೆನ್ಸ್ ಇದೆ ಅಂತೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ಸೊ ಅದೇ ಹೇಳ್ತಾನಲ್ಲ ಶಾರ್ಟ್ ಟರ್ಮ್ ಇದೆ ಈಗ ಓಕೆ ಟೈಮು ಇದೆ ಕಡಿಮೆ ಇದ್ದಾಗ ಈ ಥರ ಲಾಜಿಕ್ಸ್ ಹುಡುಕ್ಬೇಕಾಗತ್ತೆ ಯಾಕಂದ್ರೆ ಇವಾಗ ನಾನು ಜಸ್ಟ್ ನಿಮ್ಗೆ ಹಿಂಟ್ ಕೊಟ್ಟಿದ್ದೀನಿ ಅಂತಂದ್ರೆ ಟೂ ಹಂಡ್ರೆಡ್ ರುಪೀಸ್ ನೋಡ್ ಒಳಗೆ ಸಂಚಿಕ ಸ್ತೂಪ ಇದೆ ಅಂದಾಗ ಕ್ವಶನ್ ಇದ್ರ ಮ್ಯಾಗ ಹೂ ಬಿಲ್ಟ್ ದ ಸಂಚಿಕ ಸ್ತೂಪ ಅಂದಾಗ ಏನು ಮಾಡ್ತೀರಿ ನೀವು ಜಸ್ಟ್ ಗೂಗಲ್ ಮಾಡಿ ಸಂಚಿಕ ಸ್ತೂಪ ಅಂತ ಮಾಡಿದರೆ ನಿಮ್ಗೆ ಏನು ಸಿಗ್ತದಂದ್ರೆ ಅಶೋಕ ಅಂತ ಸಿಗ್ತದೆ ಓಕೆ ಅಶೋಕ್ ಅಂದಾಗ ಅಶೋಕನ ಮೇಲೆ ಎರಡು ಕ್ವಶನ್ ಕೇಳಿದಾನೆ ರೀಸೆಂಟಾಗಿ ಎರಡು ಕ್ವಶನ್ ಕೇಳಿದೆ ಅಂದ್ರೆ ಇದು ಎರಡು ನೂರು ರೂಪಾಯಿ ನೋಟ್ ಕೇಳಬೇಕಂತ ಇಂಡೈರೆಕ್ಟ್ಲಿ ಏನು ಕೇಳಿದಾರೆ ಸಂಚಿಕ ಸ್ತೂಪ ಯಾರು ಅಂತ ಒಂದು ಕ್ವಶನ್ ಆಗಿದೆ ಮತ್ತು ಏನಾಗಿದೆ ಅಂದ್ರೆ ಅಶೋಕ ಯಾವ ಸಂಬಂಧಪಟ್ಟಿದವನ ಅಂತ ಕೇಳಿದಾನ ಲೈಕ್ ಗುಪ್ತಾ ಏನು ಮೌರ್ಯ ಏನು ಈ ಟೈಪ್ ಕೇಳಿದಾನ ಅದಕ್ಕೆ ಕೇಳ್ತಾನಿಲ್ಲ ಇವನೇನಿದಲ್ಲ ಐನೂರು ಮತ್ತು ಎರಡು ಸಾವಿರದ ನೋಟ್ ಒಳಗೆ ಇಮೇಜ್ ಏನಿದೆ ಅಲ್ಲ ಇಮೇಜು ಆ ಇಮೇಜ್ ಒಳಗೆ ಯಾರು ಯಾವುದಿದೆ ಪ್ಲಸ್ ಯಾವ ರೂಲರ್ ಅದನ್ನು ಕನ್ಸ್ಟ್ರಕ್ಷನ್ ಮಾಡಿದಾರೆ ಒನ್ ಮೋರ್ ಏನು ಅಂದ್ರೆ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಟೋಟಲ್ ನಂಬರ್ ಆಫ್ ಲ್ಯಾಂಗ್ವೇಜ್ ಐ ಥಿಂಕ್ ಎಷ್ಟೋ ಜನ ನಾವು ಅದನ್ನ ಅಬ್ಸರ್ವ್ ಮಾಡಿರಂಗಿಲ್ಲ ಲೈಕ್ ನಮ್ಮ ಕರೆನ್ಸಿ ನೋಟ್ ಒಳಗೆ ಎಷ್ಟು ಲ್ಯಾಂಗ್ವೇಜ್ ಇದೆ ಎಷ್ಟು ಲ್ಯಾಂಗ್ವೇಜ್ ಮೆನ್ಷನ್ ಮಾಡಿದರೆ ಒಂದು ಕ್ವಶನ್ ಆಗ್ಬೋದು ಸಿನ್ಸ್ ವಿ ಆರ್ ರೈಟಿಂಗ್ ಕೆ ಪಿ ಎಸ್ ಎಕ್ಸಾಮ್ ಅಂದಾಗ ಕನ್ನಡ ಓಕೆ ಕನ್ನಡನ ಈ ಲೈನ್ ಇರ್ತೈತೆ ನೋಟಲ್ಲಿ ಸೋ ಆ್ಯಂಡ್ ಸೋ ಲ್ಯಾಂಗ್ವೇಜಸ್ ಹೆಂಗಿರ್ತವೆ ಸೊ ಕನ್ನಡ ಕನ್ನಡ ಲ್ಯಾಂಗ್ವೇಜು ಎಷ್ಟನೇ ಲೈನಲ್ಲಿ ಬರುತ್ತೆ ಅಂದ್ರೆ ಕನ್ನಡ ಲ್ಯಾಂಗ್ವೇಜ್ ಎಷ್ಟನೇ ಲೈನಲ್ಲಿದೆ ಅಂತ ಕೇಳ್ತಾನೆ ಸೊ ಇಲ್ಲತ್ತಂದ್ರೆ ಟೋಟಲ್ ನಂಬರ್ ಆಫ್ ಲ್ಯಾಂಗ್ವೇಜ್ ಅಂತ ಅಂದಾಗ ಏನು ಮಾಡಿರ್ತೀವಿ ನಾವು ಎಲ್ಲ ಲ್ಯಾಂಗ್ವೇಜ್ ಓದಿರ್ತೀವಿ ಸೊ ಈಗ ಫಿಫ್ಟೀನ್ ಇರ್ತಾವಿಲ್ಲ ಬಟ್ ನಾವೇನು ಮಾಡಿರ್ತೀವಂದ್ರೆ ಎಕ್ಸಾಮ್ಸಲ್ಲಿ ಫಿಫ್ಟೀನು ಕೊಟ್ಟಿರ್ತಾನೆ ಬಟ್ ನೆನಪಿಟ್ಕೊಡ್ರಿ ಈ ಲೈನಲ್ಲಿ ಏನಿದೆ ಅಲ್ಲ ಇಂಗ್ಲೀಷು ಪ್ಲಸ್ ಹಿಂದಿನ ಹಿಂದಿನ ಈ ಲೈನಲ್ಲಿ ಇರಂಗಿಲ್ಲ ಸಪ್ರೇಟ್ ಇರ್ತೈತಿ ಲೈಕ್ ಟೆನ್ ರುಪಿ ಅಂತೇ ಬರೆದಿರ್ತಾನೆ ದಸ್ ರೂಪಾಯಿ ಅಂತ ಬರೆದಿರ್ತಾನೆ ನೋಡ್ಕೊಡ್ರಿ ರೂಪಾಯಿ ಅಂತ ಬರೆದಿರ್ತಾನೆ ಈ ಟೈಪ್ ಬರೆದಿರ್ತಾನೆ ಅದಕ್ಕೆ ಮ್ಯಾಕ್ಸಿಮಮ್ ಅದೇ ಆಯಿತಲ್ಲ ಮ್ಯಾಕ್ಸಿಮಮ್ ಜನ ಇಲ್ಲೇ ಫಿಫ್ಟೀನ್ ಅಂತ ಓದಿ ಹಾಕಿ ಬಂದಿರ್ತಾರೆ ಬಟ್ ಇಂಗ್ಲೀಷ್ ಮತ್ತು ಹಿಂದಿ ಕೌಂಟ್ ಮಾಡಿರಂಗಿಲ್ಲ ಸೊ ಅದಕ್ಕೆ ಇಲ್ಲಿ ನೋಡಿಕೊಡ್ರಿ ನಾನು ಜಸ್ಟ್ ನಿಮಗೆ ಕರೆನ್ಸಿ ನೋಡ್ದು ಹೇಳಬೇಕಂತ ಹೇಳಿ ನಿಮ್ಗೆ ಎಷ್ಟು ಹಿಂಟ್ ಹುಡ್ಕೊಟ್ಟೆ ಪ್ಲಸ್ ಯಾಕಂದ್ರೆ ಹಿಂಟ್ ಇನ್ ದ ಸೆನ್ಸ್ ಆಲ್ರೆಡಿ ಕೇಳಿದಾನ ರೀಸೆಂಟ್ ಎಕ್ಸಾಮ್ಸಲ್ಲೇ ಕೇಳಿದೆ ಅಂದಾಗ ಇದೇ ಥರ ನಾವು ಟ್ರೆಂಡ್ ಹುಡುಕಬೇಕಾಗತ್ತ ರೈಟ್ ನೆಕ್ಸ್ಟ್ ನೋಡ್ಕೊಡ್ರಿ ಇನ್ಸ್ಕ್ರಿಪ್ಷನ್ ಆ ಟೆಂಪಲ್ ಆದಾಗ ಮುಘಲ್ಸ್ ಅಂದಾಗ ಇದು ಒನ್ ಆಫ್ ದ ಒಂದು ಕ್ವಶನ್ ಎವ್ರಿ ಟೈಮ್ನೇ ಎಲ್ಲ ಎಕ್ಸಾಮ್ಸ್ನಾಗೆ ಒನ್ ಟೈಮ್ ಕ್ವಶನ್ ಇರ್ತತಿ ಐ ಥಿಂಕ್ ನಿಮ್ಗೆ ಯಾವ ಥರ ಮೊಘಲ್ ಡೈನಸ್ಟಿನ ಸ್ವಲ್ಪ ಓದಬೇಕು ಅದನ್ನು ಪ್ಲಸ್ ಯಾವ ಥರ ಅನಲೈಸಿಸ್ ಮಾಡಬೇಕಂತೇಳಿ ಒಂದು ಚಾರ್ಟ್ ಹಾಕಿ ಕೊಡ್ತೀನಿ ಅದೇ ಥರ ಚಾರ್ಟ್ ಓದ್ಕೊಡ್ರಿ ಏನಪ್ಪ ಅಂದಾಗ ಚಾರ್ಟಲ್ಲಿ ನೋಡ್ಕೊಡ್ರಿ ಈ ಥರ ಚಾರ್ಟ್ ಮಾಡಿರ್ತೀನಿ ಈ ಥರ ಚಾರ್ಟ್ ಮಾಡಿದಾಗ ಐ ಥಿಂಕ್ ಓಕೆ ಸ್ಥಾಪನೆ ಯಾರು ಮಾಡಿದ್ರು ಮೊಘಲ್ ಅಂದಾಗ ನಾವು ಬಾಬಾರ್ ಅಂತೀವಿ ಓಕೆ ಬಾಬರಿಂದ ಸ್ಟಾರ್ಟ್ ಆಗುತ್ತೆ ಮೊಘಲ್ ಡೈನಸ್ಟಿ ಬಟ್ ಇಂಪಾರ್ಟೆಂಟ್ ರೂಲರ್ಸ್ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಅಂದಾಗ ಯಾವ ಕೇಳ್ತಾ ನೋಡ್ಕೊಡ್ರಿ ಈ ಥರ ಚಾರ್ಟ್ ಬರ್ಕೊಡ್ರಿ ಅಕ್ಬರ್ ಜಹಾಂಗೀರ್ ಓಕೆ ಶಹಜಾನ್ ನೆಕ್ಸ್ಟ್ ಔರಂಗಜೇಬ್ ಓಕೆ ಔರಂಗಜೇಬು ಸೊ ಇವು ಇದನ್ನು ಓದಬೇಕಾದ್ರೆ ನಾಲ್ಕು ಜನ ಇಂಪಾರ್ಟೆಂಟ್ ಪರ್ಸನ್ಸ್ ಓದಬೇಕಾದ್ರೆ ಯಾವ್ಯಾವ ಪಾಯಿಂಟ್ಸ್ ನೀವು ಹೈಲೈಟ್ ಮಾಡಬೇಕು ಪ್ಲಸ್ ಈ ಜಹಾಂಗೀರ್ ಏನಿದಾನಲ್ಲ ಜಹಾಂಗೀರ್ಗೆ ಸಲೀಮ್ ಕೂಡ ಅಂತಾರ ಸಲೀಂ ಅನಾರ್ಕಲಿ ಅಂತಾರಲ್ಲ ಐ ಥಿಂಕ್ ಲಾಸ್ಟ್ ಇಯರ್ ಯಾರು ಲೈಕ್ ರೈಲ್ವೇದು ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ ಬರೆದಿರಲ್ಲ ಅದ್ರಾಗ ಡೈರೆಕ್ಟಾಗಿ ಕೇಳಿದಾನೆ ಯಾವ ಮುಘಲ್ ದೊರೆಯನ್ನು ಸಲೀಮ್ ಎಂದು ಕರೆಯುತ್ತಿದ್ರು ಅಂತ ಕೇಳಿದಾನ ಸೊ ಅದಕ್ಕೆ ನೆನ್ಪಿಟ್ ಇವಾಗ ಈ ನಾಲ್ಕು ಜನದ್ದು ಓದಬೇಕಾದ್ರೆ ಯಾವ ಏರಿಯಾ ಫೋಕಸ್ ಮಾಡಬೇಕು ನೋಡ್ರಿ ಒಂದು ಲಾಜಿಕ್ ಹೇಳ್ತೀನಿ ಅಕ್ಬರ್ನ ಓದಬೇಕಾದ್ರೆ ಡೆವಲಪ್ಮೆಂಟ್ಸ್ ನೆಕ್ಸ್ಟ್ ಸೋಷಿಯಲ್ ಲೈಫ್ ಯಾಕಂತಂದ್ರೆ ಅಕ್ಬರ್ ಏನಂತಂದ್ರೆ ಎಲ್ಲ ರಿಲೀಜನ್ಗೆ ಎಲ್ಲ ರಿಲೀಜಿಯಸ್ ಇದಕ್ಕೂ ಏನಪ್ಪ ಅಂದ್ರೆ ರೆಸ್ಪೆಕ್ಟ್ ಇದ್ದ ಚಾನ್ಸ್ ಕೊಡ್ತಾಯಿದ್ದೆ ಪ್ಲಸ್ ಎಷ್ಟು ಅನುಕೂಲಗಳು ಮಾಡಿಕೊಟ್ಟೆ ಪ್ಲಸ್ ಒಂಬತ್ತು ಜನ ಏನಾದಲ್ಲ ನವರತ್ನಗಳು ಅಂತೀವಲ್ಲ ನವರತ್ನ ಒಂಬತ್ತು ರತ್ನಗಳು ಅಂತೀವಲ್ಲ ಅವ್ರು ಕೂಡ ಒನ್ ಟೈಮ್ ನೋಡ್ಕೊಡ್ರಿ ನೆಕ್ಸ್ಟ್ ಸಲೀಮನ್ ಸ್ವಲ್ಪ ಜಗ ಬಿಡ್ರಿ ಇವ್ರೇನಂತಂದ್ರೆ ನಾಲ್ಕಕ್ಕೆ ನಾಲ್ಕು ಜನ ಡಿಫ್ರೆಂಟ್ ಇದ್ದಾರೆ ಒಂಥರ ಇವರು ಏನಪ್ಪ ಅಂದ್ರೆ ಇಲ್ಲಿ ನೋಡಿಕೊಡ್ರಿ ಏನಂದಾಗ ಇಲ್ಲಿ ಅಕ್ಬರ್ಗ ಅಕ್ಬರ್ಗೆ ರೆಡ್ ಕಲರ್ ಇಷ್ಟ ಆದರೆ ಅಕ್ಬರ್ಗೆ ರೆಡ್ ಕಲರ್ ಇಷ್ಟ ಆದರೆ ಶಹಜಾನ್ಗೆ ವೈಟ್ ಕಲರ್ ಇಷ್ಟ ಆಗ್ತದೆ ಅದು ನೋಡ್ರಿ ರೆಡ್ ಕಲರ್ ಇಷ್ಟ ಆದರೆ ವೈಟ್ ಕಲರ್ ಇಷ್ಟ ಆಗುತ್ತೆ ಪ್ಲಸ್ ಶಹಜಾನ್ ಮೇಜರ್ಲಿ ಕ್ವಶನ್ ಆಗೋ ಏನಪ್ಪ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಇನ್ ದ ಸೆನ್ಸ್ ಕನ್ಸ್ಟ್ರಕ್ಷನ್ ತಾಜ್ಮಹಲ್ ಆಗಿರ್ಬೋದು ತಾಜ್ಮಹಲ್ ರೆಡ್ ಫೋರ್ಟು ಇವಾಗ ನೋಡ್ಕೊಡ್ರಿ ಏನಪ್ಪ ಅಂದ್ರೆ ಆಗ್ರಾ ಪೋರ್ಟು ರೆಡ್ ಸ್ಟೋನ್ ಇದೆ ರೆಡ್ ಸ್ಯಾಂಡ್ ಸ್ಟೋನ್ ಇದೆ ವೇರಾಜನ್ ತಾಜ್ಮಹಲ್ ನೋಡ್ಕೊಡ್ರಿ ವೈಟ್ ಮಾರ್ಬಲ್ಸ್ ಒಳಗೆ ಮಾಡಿದಾನೆ ಅಂದಾಗ ಈ ಡಿಫ್ರೆನ್ಸ್ ಇದ್ದ ನೀವು ಕಂಡು ಹಿಡ್ಬೋದು ಪ್ಲಸ್ ಇವ್ರದ್ದು ವೇ ಆಫ್ ಲೈಕ್ ಯಾವ ಥರ ಮಾಡ್ತಾರೆ ನೋಡ್ರಿ ಏನಪ್ಪ ಅಂದ್ರೆ ಈ ಸೋಷಲಾಗಿ ವಿಚಾರ ಮಾಡ್ತಾ ಇದ್ರೆ ಶಹಜಾನ್ ಏನೇದಿಲ್ಲ ಕನ್ಸ್ಟ್ರಕ್ಷನ್ ಮೇಲೆ ಭಾಳ ಫೋಕಸ್ ಮಾಡಿದಾನ ಔರಂಗಜೇಬು ಒನ್ ಆಫ್ ದ ಒಂದೇ ಒಂದು ಒಳ್ಳೇದು ಮಾಡಿದ್ದೆನಂದ್ರೆ ಲೈಕ್ ಟೊಬ್ಯಾಕೋ ಬ್ಯಾನ್ ಮಾಡಿರ್ತಾನೆ ಏನಪ್ಪ ಅಂದ್ರೆ ಟೊಬ್ಯಾಕೋ ಬ್ಯಾನ್ ಮಾಡಿರ್ತಾನ ನೀವು ಸೊ ಏನಂತಂದ್ರೆ ಇವ್ನು ಆಲ್ಮೋಸ್ಟ್ ಆಲ್ ಲೈಕ್ ಯುದ್ಧ ಮಾಡೋದಾಗ ಟೈಮ್ ಬಿಡ್ತಾನೆ ಲೈಕ್ ಬೇರೆದ್ರ ಜೊತೆ ಬಟ್ ಇವ್ರು ಏನಿದೆಲ್ಲ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ರು ಅದಕ್ಕೆ ಕ್ವಶನ್ ರೈಸ್ ಆದರೂ ಅಕ್ಬರು ಶಹಜಾನ್ ಮೇಲೆ ಮಾಡ್ತಾರೆ ನಾ ಜಹ ಜಹಾಂಗೀರ್ನ ಯಾಕೆ ಗ್ಯಾಪ್ ಇಟ್ಟಿದ್ ಅಂದಾಗ ಒಂಥರ ಮಾನಸಿಕ ಮನುಷ್ಯ ಏನಪ್ಪಾ ಅಂದ್ರೆ ಲವರ್ ಬಾಯ್ ಅಂತ ಇಟ್ಕೊಡ್ರಿ ಇವ್ರು ನೇಮು ನಿಕ್ ನೇಮು ಲವರ್ ಬಾಯ್ ಇವ ಲವರ್ ಬಾಯ್ ಯಾಕಂದ್ರೆ ಇವನ್ ಟೈಮ್ನಾಗ ಏನು ಏನು ಕನ್ಸ್ಟ್ರಕ್ಷನ್ ಆಗಿದೆ ಅಂದ್ರೆ ಲವರ್ ಬಾಯ್ ಅಂದಾಗಂದ್ರ ಲವರ್ಸ್ ಏನು ಲೈಕ್ ಮಾಡ್ತಾರೆ ಲವರ್ಸ್ ಲೈಕ್ ಮಾಡಿದೆ ಏನಪ್ಪ ಅಂದ್ರೆ ಪಾರ್ಕ್ ಗಾರ್ಡನ್ ಶಹಜಾನ್ ಲವರ್ ಬಾಯ್ ಇರೋದ್ರಿಂದ ಏನಪ್ಪ ಅಂದ್ರೆ ಪಾರ್ಕ್ ಗಾರ್ಡನ್ ಎಷ್ಟು ಮೊಘಲ್ ಟೈಮ್ನಾಗ ಪಾರ್ಕ್ ಗಾರ್ಡನ್ಸ್ ಆಗಿದಾವಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ದು ಜಹಾಂಗೀರ್ನ ಯಾಕಂದ್ರೆ ಅದಕ್ಕೆ ನೋಡ್ಕೊಡಿ ನೀವು ಎಷ್ಟೋ ಸಲ ಎಕ್ಸಾಮ್ನಲ್ಲಿ ಕೇಳಿದ್ರ ಸಾಲಿಮಾರ್ ಬಾಗ್ ಅಂತೀವಲ್ಲ ಸಾಲಿಮಾರ್ ಬಾಗ್ ಗಾರ್ಡನನ್ನು ಯಾರು ಕನ್ಸ್ಟ್ರಕ್ಷನ್ ಅಂತ ಕೇಳಿದನ ಪ್ಲಸ್ ಎಲ್ಲಿದೆ ಅಂತ ಎಷ್ಟೋ ಸಲ ಕೇಳಿದನ ಜಮ್ಮು ಕಾಶ್ಮೀರ್ ಏನ್ಬಿಟ್ಕೊಡ್ರಿ ಇದೇ ಥರ ನೀವು ಮೊಘಲ್ ಡೈನೆಸ್ಟಿ ಓದ್ಬೇಕಾದ್ರೆ ಈ ಥರ ಲಿಂಕ್ ಮಾಡ್ಬೇಕು ರೈಟ್ ಐ ಥಿಂಕ್ ಒಂದು ಸ್ವಲ್ಪ ಹೇಳಿದೇನೆ ಐ ತಿಂಕ್ ನಿಮ್ಮ ಕ್ರ್ಯಾಶ್ ಕೋರ್ಸಾಗ ಇದನ್ನ ಸ್ವಲ್ಪ ಹೇಳ್ತೀವಿ ಇನ್ ಕೇಸ್ ನೀವು ಮನೇಲಿ ಕುತ್ಕೊಂಡು ಪ್ರಿಪೇರ್ ಆಗ್ತಾ ಇದ್ರಿಂದ ಏರಿಯಾಸ್ ಹೇಳಿ ಯಾವ ಏರಿಯಾ ಫೋಕಸ್ ಮಾಡಬೇಕು ಅಕ್ಬರ್ನ ಓದಬೇಕಾರೆ ಜಹಾಂಗೀರ್ನ ಓದಬೇಕಾದ್ರೆ ಶಾಜಾನ್ ಓದಬೇಕಾದ್ರೆ ಒನ್ ಟೈಮ್ ಇದನ್ನ ಲಿಂಕ್ ಹಚ್ಕೊಡ್ರಿ ಪ್ಲಸ್ ಕ್ವಶನ್ ಪೇಪರ್ ನೋಡ್ಕೊಡ್ರಿ ಅಂದ್ರೆ ಅರ್ಥ ಆಗುತ್ತೆ ನಿಮ್ಗೆ ರೈಟ್ ನೆಕ್ಸ್ಟ್ ನೋಡ್ಕೊಡ್ರಿ ಇಲ್ಲಿ ನೋಡ್ಕೊಡ್ರಿ ಬುದ್ಧ ಸೊ ಯಾವಾಗಲೂ ಒಂದು ಕ್ವಶನ್ನು ಆ್ಯನ್ಸೆಂಟಿಂದ ಇರ್ತದೆ ಆ್ಯನ್ಸೆಂಟಿಂದ ಒಂದರಿಂದ ಎರಡು ಕ್ವಶನ್ ಇರ್ತವು ಒಂದರಿಂದ ಎರಡು ಕ್ವಶನ್ ಒಳಗೆ ಒನ್ ಆಫ್ ದ ಎವರ್ ಗ್ರೀನ್ ಏರಿಯಾ ಏನಪ್ಪ ಅಂದ್ರೆ ಬುದ್ಧನ ಬಗ್ಗೆ ಕೇಳ್ಬೋದು ಇಲ್ಲತ್ತಂದ್ರೆ ಜೈನಿಸಮ್ ಬಗ್ಗೆ ಕೇಳ್ಬೋದು ಜೈನಿಸಮ್ ಬಗ್ಗೆ ಕೇಳ್ಬೋದು ಪ್ಲಸ್ ಬುದ್ಧನ ಬಗ್ಗೆ ಕೇಳಬೇಕಾದ್ರೂ ಮೇಜರ್ಲಿ ಏನು ಕೇಳ್ತಾರಂದ್ರೆ ಸಮ್ಮ ಸಿಂಬಾಲ್ಸ್ ಅಂತಿದೆ ನೋಡ್ಕೊಳ್ರಿ ಸಿಂಬಾಲ್ಸ್ ಅಂದಾಗ ಬುದ್ಧನು ಲೈಕ್ ಬರ್ತ್ ಸಿಂಬಾಲ್ ಏನಿದೆ ಬರ್ತ್ ಸಿಂಬಾಲ್ ಏನು ಪ್ಲಸ್ ಅವ್ರದ್ದು ಬುದ್ಧನ ಹಾರ್ಸ್ ನೇಮ್ ಏನು ಪ್ಲಸ್ ಏನಪ್ಪ ಅಂದ್ರಾಗ ಯಾವ ಟೈಮ್ನಾಗ ಬುದ್ಧಿಸಮ್ ಡಿವೈಡ್ ಆಗುತ್ತೆ ಬುದ್ಧಿಸಮು ಏನಂತ ಡಿವೈಡ್ ಆಗತ್ತೆ ಲೈಕ್ ಹೀನಯಾನ ಹೀನಾಯಾನ ಮತ್ತು ಮಹಾಯಾನ ಸೊ ಹೀನಾಯಾನ ಮತ್ತು ಮಹಾಯಾನ ಅಂತೇಳಿ ಡಿವೈಡ್ ಆಗುತ್ತೆ ಸೊ ನಿಮ್ಮ ಎಕ್ಸಾಮ್ನಾಗ ಏನು ಕೇಳ್ತಾರಂದ್ರೆ ಲೈಕ್ ಹೀನಾಯಾನ ಅಂದ್ರೆ ಏನು ಮಹಾಯಾನ ಅಂದ್ರೆ ಏನು ಅಂತ ಕೇಳ್ತಾರೆ ಅದಕ್ಕೆ ಲೈಕ್ ಸ್ವಲ್ಪ ಒಂದು ಸ್ವಲ್ಪ ಶಾರ್ಟ್ ನೆನ್ಪಿಟ್ಟು ಕೊಡ್ರಿ ಹೀನಾಯಾನ ಅಂದ್ರೆ ಹಿಂದ್ ಅಂದ್ಕೊಡ್ರಿ ನಿಮ್ಗೆ ಹಿಂದೆ ಅಂದಾಗ ಲೈಕ್ ಗೌತಮ್ ಅವ್ರು ಏನು ಹೇಳ್ತಾರಂದ್ರೆ ಅಂದ್ರೆ ಯಾವುದು ಗಾಡಿಲ್ಲ ನಿನಗೆ ಸೆಲ್ಫ್ ಎನ್ವಾಲ್ವ್ಮೆಂಟ್ ಏನಪ್ಪ ಅಂದ್ರೆ ನೀನು ಸ್ವಲ್ಪ ಅಂದ್ರೆ ಸೆಲ್ಫ್ ಜ್ಞಾನದೇ ಆಗೋದ್ರೆ ಆಗೋದ್ರಿಂದ ನಿನಗೆ ನಿನಗೆ ಗುರು ಅನ್ಬೇಕು ಯಾವುದು ಐಡಿಯಲ್ ವರ್ಷಿಪ್ ಮಾಡ್ತಿರಂಗಿಲ್ಲ ಈ ವೇರ್ಯಾಸ್ ಇಲ್ಲಿ ನೋಡ್ಕೊಡ್ರಿ ಅಂದರೆ ಹೀನ ಏನ ಫಾಲೋವರ್ಸ್ ಏನಿರ್ತಾರಲ್ಲ ಅವರು ಯಾವ ದೇವ್ರನ್ನ ನಂಬಲ್ಲ ಈವನ್ ಬುದ್ಧನ ನಂಬಂಗಿಲ್ಲ ಸೆಲ್ಫ್ ಸಾಲ್ವೇಷನ್ ಅಂತೀವಲ್ಲ ಅದ್ರ ಮೇಲೆ ಫೋಕಸ್ ಮಾಡ್ತಾರೆ ಅವರು ವೇರ್ ಆಸ್ ಮಹಾಯಾನದವ್ರು ಏನು ಮಾಡ್ತಾರೆ ಗೌತಮ್ ಬುದ್ಧನ ಒಂದು ಮೂರ್ತಿ ಮಾಡು ಬುದ್ಧನ ಒಂದು ದೇವ್ರ ಅಂತೇಳಿ ಟ್ರೀಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದಕ್ಕೆ ಈ ಥರ ಶಾರ್ಟ್ ಫಾರ್ಮ್ ನೆನ್ಪಿಟ್ಕೊಡ್ರಿ ರೈಟ್ ಶಾರ್ಟ್ ಫಾರ್ಮ್ ನೆನ್ಪಿಟ್ಕೊಡ್ರಿ ಪ್ಲಸ್ ಯಾವ ಕೌನ್ಸಿಲ್ ಒಳಗೆ ಬುದ್ಧಿಸಮ್ ಕೌನ್ಸಿಲ್ ಬರ್ತು ಯಾವ ಕೌನ್ಸಿಲ್ ಯಾವ ರೂಲರ್ ಟೈಮ್ನಾಗ ಬುದ್ಧಿಸಮ್ ಹೀನಯನ ಮತ್ತು ಮಹಾಯನ ಅಂತ ಡಿವೈಡ್ ಆಗುತ್ತ ನಾನು ನೋಡ್ಕೊಡ್ರಿ ಐ ತಿಂಕ್ ಈ ಒಂದು ಫ್ಯಾಮಿಲಿಯರ್ ನೇಮ್ನಿಗೆ ಕೇಳಿರ್ತೀರಿ ನೀವು ಕನಿಷ್ಕ ಅಂತ ಕೇಳಿರ್ತೀರಿ ನೀವು ಕನಿಷ್ಕ ನೆನ್ಪಿಟ್ಕೊಡ್ರಿ ಕುಶಾರ್ ನಗರದ ಕನಿಷ್ಕ ಟೈಮ್ನಾಗ ಬುದ್ಧಿಸಮ್ ಕೌನ್ಸಿಲ್ ಒಳಗೆ ಹೀನಯನ ಮತ್ತು ಮಹಾಯಾನ ಡಿವೈಡ್ ಆಗುತ್ತೆ ಸೇಮ್ ಆ್ಯಸ್ ಇಟ್ ಈಸು ಸೇಮ್ ಆ್ಯಸ್ ಇಟ್ ಈಸು ಜೈನಿಸಮ್ದು ಕೂಡ ಎಷ್ಟೋ ಸಲ ಕ್ವಶನ್ ಏನು ಕೇಳಿದೆ ಇಲ್ಲಿ ನೆನ್ಪಿಟ್ಕೊಡ್ರಿ ಐ ತಿಂಕ್ ರೀಸೆಂಟಾಗಿ ಪಿ ಸಿ ಒಳಗೆ ಎಕ್ಸಾಮ್ ಕೇಳಿದೆ ನೋಡ್ರಿ ರೀಸೆಂಟ್ ಪಿ ಸಿ ಎಕ್ಸಾಮ್ನಾಗೆ ಕೇಳಿದೆ ಏನಂತಂದ್ರೆ ಫೌಂಡರ್ ಸಿ ಗೋ ಫ ಗೋ ಆ್ಯಸ್ ಪರ್ ದ ಆಪ್ಷನ್ ಅಂತ ಸೊ ಎಕ್ಸಾಕ್ಟ್ಲಿ ಏನು ಹೇಳ್ತದ ನಾ ಬುದ್ಧಿಸಮ್ ಒಳಗೆ ಇದು ಸಾರಿ ಜೈನಿಸಮ್ ಒಳಗೆ ನಮ್ಗೆ ಇಲ್ಲಿವರೆಗೂ ನಮ್ಗೇನು ಅದೇ ಆಯ್ತಲ್ಲ ಇತಿಹಾಸ ಅಂದ್ರೇನು ನಮ್ಗೆ ರೆಕಾರ್ಡ್ಸ್ ಇರಬೇಕು ರೆಕಾರ್ಡ್ಸ್ನೂ ಕೂಡ ನಾವು ಓದಿ ಓದಿ ಅದು ಅರ್ಥ ಆದಮೇಲೆ ಅದು ಏನಿತ್ತು ಅಂತ ಬರಿತೀವಲ್ಲ ಸೊ ಬಟ್ ಇಲ್ಲಿವರೆಗೆ ಜೈನಿಸಮ್ದಾಗ ನಮ್ಗೆ ಏನು ಪ ರೆಕಾರ್ಡ್ಸು ಪ್ಲಸ್ ಅದನ್ನು ಓದಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಸ್ಟಾರ್ಟ್ ಆಗಿದ್ದೆ ಏನಪ್ಪ ಅಂದ್ರೆ ತೀರ್ಥಂಕಾರ್ಸ್ ಅಂತಿರ್ತಾರೆ ಸೊ ಜೈನಿಸಮ್ ಒಳಗೆ ಒಟ್ಟು ಇಪ್ಪತ್ನಾಲ್ಕು ತೀರ್ಥಂಕಾರ್ಸು ಬರ್ತಾರೆ ಇಪ್ಪತ್ನಾಲ್ಕು ತೀರ್ಥಂಕರಿಸ್ ಬರ್ತಾರೆ ಸೊ ನಿಮ್ಮ ಎಕ್ಸಾಮ್ಸ್ನಲ್ಲಿ ಎಷ್ಟೋ ಕೇಳಿದ್ರಲ್ಲ ಜೈನಿಸಮ್ನಲ್ಲಿ ಜೈನಿಸಮಲ್ಲಿ ಒಟ್ಟು ಎಷ್ಟು ತೀರ್ಥಂಕರಿಸಿದಾರೆ ಪ್ಲಸ್ ಏನಪ್ಪ ಅಂದಾಗ ಟ್ವೆಂಟಿ ಫೋರ್ ಯಾರು ಇಪ್ಪತ್ತ್ಮೂರನೇದ್ಯಾರು ಯಾರು ಸೊ ಇಪ್ಪತ್ತ್ಮೂರನೇದು ಯಾಕಂದ್ರೆ ನಮಗೆ ರೆಕಾರ್ಡ್ ಸಿಕ್ಕಿದ್ದು ಪ್ಲಸ್ ನಾವು ವಿ ಆರ್ ಏಬಲ್ ಟು ಅನಲೈಸ್ ದ ಹಿಸ್ಟ್ರಿ ಆಫ್ ಜೈನಿಸಮ್ ಅಂದಾಗ ಇಪ್ಪತ್ತ್ಮೂರನೇದು ಪಾಶ್ಚುನಾಥ್ ಅಂತ ಇರ್ತದೆ ನೋಡ್ರಿ ಪಾಶ್ಚುನಾಥ್ ವೇರ್ ಟ್ವೆಂಟಿ ಅಲ್ಲ ಮಹಾವೀರ ಮಹಾವೀರ ಸೊ ಎಕ್ಸಾಕ್ಟ್ಲಿ ಕ್ವಶನ್ ಕೇಳ್ಬೇಕಾದ್ರೆ ಹೂ ವಾಸ್ ದ ಫೌಂಡರ್ ಆಫ್ ಜೈನಿಸಮ್ ಅಂತ ಕೊಟ್ಟಾಗ ಆಪ್ಷನ್ ಒಳಗೆ ನೋಡ್ಕೊಡ್ರಿ ರಿಷಭನಾಥ ಅಂತ ಇತ್ತಂದ್ರೆ ಅವ್ರಿಗೆ ರಿಷಭನಾಥ ಏನೈತಿಲ್ಲ ಫಸ್ಟ್ ತೀರ್ಥಂಕಾರ ಅಂತೇಳಿ ಮೆನ್ಷನ್ ಮಾಡ್ತಾರೆ ಇವ್ರು ತೀರ್ಥಂಕಾರ ರಿಷಭನಾಥ್ ಅಂತೇಳಿ ರಿಷಭನಾಥ್ ಅಂತ ಬಟ್ ಹೂ ವಾಸ್ ದಕ್ಸಾಸ್ಟ್ ಎಕ್ಸಾಕ್ಟ್ ಯಾವ ತೀರ್ಥಂಕಾರ ಮುಖಾಂತರ ಜೈನಿಸಮ್ ಸ್ಪ್ರೆಡ್ ಆಯ್ತು ಅಂದಾಗ ಮಹಾವೀರ ಇಪ್ಪತ್ನಾಲ್ಕನೇ ತೀರ್ಥಂಕಾರ ಮಹಾವೀರ ಇದನ್ನು ಗಮನದಲ್ಲಿಟ್ಕೊಡ್ರಿ ನಿಮಗೆ ಯಾಕಂದ್ರೆ ಇದೇನೈತಲ್ಲ ಲೈಕ್ ನಾವು ಪುರಾಣ ಒಳಗೆ ಕೇಳ್ತೀವಿ ನೋಡ್ರಿ ಪುರಾಣದ ಪ್ರಕಾರ ಏನಪ್ಪ ಅಂದ್ರೆ ಜೈನಿಸಮ್ ಸ್ಥಾಪನೆ ಮಾಡಿದ್ದೆ ಯಾರಂದಾಗ ರಿಷಭನಾಥ್ ಅಂತ ಬರ್ತೈತಿ ವೇರ್ ಆ್ಯಸ್ ಪಾಪ್ಯುಲರ್ ಮಾಡಿದ್ದೇನಪ್ಪ ಅಂದ್ರೆ ಮಹಾವೀರ ಅಂತ ಬರ್ತೈತಿ ಪ್ಲಸ್ ಅಗೇನು ಏನು ಕೇಳ್ಬೋದಂದ್ರೆ ಒನ್ ಮೋರ್ ಏನು ಆ್ಯಡ್ ಮಾಡ್ಬೋದು ಅಂದ್ರೆ ಆ್ಯಸ್ ಯೂಜಲ್ ನಮಗೆ ಬುದ್ಧಿಸಮ್ ಹೆಂಗೆ ಡಿವೈಡ್ ಹೀನಾಯನ ಮಯಾನ ಆಯ್ತಲ್ಲ ಅದೇ ಟೈಪು ಜೈನಿಸಮ್ ಕೂಡ ಜೈನಿಸಮ್ ಕೂಡ ಡಿವೈಡ್ ಆಗತ್ತಾ ಏನಪ್ಪ ಅಂದ್ರೆ ಅವು ಎರಡು ಯಾವ ನೆನ್ಪಿಟ್ ಶ್ವೇತಾಂಬರ ಮತ್ತು ದಿಗಂಬರ ಅಂತ ಬರ್ತಲ್ಲ ಶ್ವೇತಾಂಬರ ಮತ್ತು ದಿಗಂಬರ ಅಂತ ಬರ್ತದಲ್ಲ ಅಗೇನ್ ಜೈನಿಸಮ್ ಕೂಡ ಡಿವೈಡ್ ಆದಾಗ ಎಷ್ಟೋ ಸಲ ಕೇಳಿದಾನೆ ಕ್ವಶನ್ನು ಯಾಕಂದ್ರೆ ಇಲ್ಲಿ ಬುದ್ಧನ ಬಗ್ಗೆ ಕೇಳಿದಾರೆ ಅಂದರೆ ನೆಕ್ಸ್ಟ್ ಜೈನಿಸಮ್ ಕೇಳೋ ಚಾನ್ಸ್ ಐತಿ ರೈಟ್ ಸೊ ಈ ಥರ ಪ್ರಿಡಿಕ್ಷನ್ ಮಾಡಿಕೊಡ್ರಿ ಲೈಕ್ ಒಬ್ಬರು ಥರ ಟ್ರಾವೆಲರ್ಸ್ ಅಂತೀವಲ್ಲ ಟ್ರಾವೆಲರ್ಸ್ ಯಾಕಂದ್ರೆ ಲೈಕ್ ಇಂಡಿಯಾದ ಕಲ್ಚರ್ ಹಿಂಗಿತ್ತು ಇಂಡಿಯಾದ ಕಲ್ಚರ್ ಈ ರೂಲರ್ ಹಿಂಗಿದ್ದ ಇಷ್ಟು ಸಂಪತ್ತಿತ್ತು ಇಷ್ಟು ಎಕನಾಮಿಕಲಿ ಸ್ಟ್ರಾಂಗ್ ಇದ್ದರು ಬ್ಯಾಕ್ ಇದ್ದರು ಪ್ಲಸ್ ಸೋಷಿಯಲ್ ಜಸ್ಟಿಸ್ ಹೆಂಗಿತ್ತಲ್ಲಿ ಅದನ್ನೆಲ್ಲ ಏನು ಮಾಡ್ತಾರಂದ್ರೆ ಫಾರಿನ್ ಟ್ರಾವೆಲರ್ಸ್ ಇರ್ತಾರಲ್ಲ ಫಾರಿನ್ ಟ್ರಾವಲರ್ಸು ಬುಕ್ ಬುಕ್ಗಳು ಬರೆದಾಗೆಲ್ಲ ಗೊತ್ತಾಗೋದು ಪ್ಲಸ್ ಇದು ಅಮೀರ್ ಖುಸ್ರೋ ಅಂದಾಗ ಐ ತಿಂಕ್ ಲೈಕ್ ಇಂಡಿಯನ್ ಪ್ಯಾರಟ್ ಆಫ್ ಹೂ ಇಸ್ ದ ಇಂಡಿಯನ್ ಪ್ಯಾರೆಟ್ ಆಫ್ ಇಂಡಿಯಾ ಅಂತ ಕೇಳಿದಾಗ ಲೈಕ್ ಭಾರತದ ಗಿಳಿ ಅಂತೀವಿ ಅಮೀರ್ ಖುಷ್ರೋ ಸೊ ನಿಮ್ಗೆ ಎಕ್ಸಾಮ್ನಲ್ಲಿ ಏನು ಕೇಳಿದೆ ಅಂದ್ರೆ ಯಾವ ರೂಲರ್ ಅಂತೇಳಿ ಆ್ಯಕ್ಚುಲಿ ಇವರು ಅಮೀರ್ ಕುಸ್ರೋ ಏನಿದ್ರಲ್ಲ ಐ ಥಿಂಕ್ ಸೆವೆನ್ ಸು ಸುಲ್ತಾ ಸಲ್ತಾನೇಟ್ಸ್ ಅಂತೀವಲ್ಲ ಅವ್ರು ಅಂಡರ್ನೇಗಿದ್ರು ಬಟ್ ರೂಲರ್ ಅಂಡರ್ನೇಗಿದ್ರು ಬಟ್ ಭಾಳ ಪಾಪ್ಯುಲರ್ ಆಗಿದ್ದು ಭಾಳ ಇದಂದಾಗ ಅಲ್ಲಾವುದ್ದೀನ್ ಖಿಲ್ಜಿ ಅಂತಿರಲ್ಲ ಖಿಲ್ಜಿ ಡೈನಾಶ್ಟಿ ಒಳಗೆ ಇವರು ಪಾಪ್ಯುಲಾರಿಟಿ ಭಾಳ ಆಗುತ್ತಾ ಕೆಲ್ ಜಿ ಡೈನಸ್ಟಿ ಒಳಗೆ ಇವ್ರು ಪಾಪ್ಯುಲಾರಿಟಿ ಭಾಳ ಆಗುತ್ತೆ ಇಫ್ ಎಟ್ ಆಲ್ ಅಪ್ಕಮಿಂಗ್ ಎಕ್ಸಾಮ್ಸ್ ಅಮೀರ್ ಕುಸ್ರೋ ಬಗ್ಗೆ ಕೇಳಬೇಕವ್ರು ಏನೇ ಕೇಳ್ತಾರೆ ಅಂದಾಗ ಸ್ವಲ್ಪ ನೆನ್ಪಿಟ್ಕೊಳ್ರಿ ಏನಪ್ಪ ಅಂದ್ರೆ ಇವರು ಸಿತಾರ್ ಅಂತೀವಲ್ಲ ಸಿತಾರ ಇನ್ವೆಂಟ್ ಮಾಡ್ತಾರೆ ಪ್ಲಸ್ ಇವ್ರಿಗೇನಂತಾರೆ ಫಾದರ್ ಆಫ್ ಫಾದರ್ ಆಫ್ ಕವಾಲಿ ಅಂತೀವಲ್ಲ ನಾವು ಲೈಕ್ ಮೋರಮ್ ಹಬ್ಬ ಟೈಮ್ನಾಗ ಕವಾಲಿ ಇರ್ತವೆ ನೋಡ್ಕೊಡ್ರಿ ಕವಾಲಿ ಕೂಡ ಅಂತಾರೆ ಸೊ ಇವ್ರ ಮೇಲೆ ಕೇಳಿದ್ರೆ ಇಷ್ಟು ಕೇಳ್ಬೋದು ಅದಕ್ಕೆ ಸ್ವಲ್ಪ ಇಂಥ ಪ್ರಾಮಿನೆಂಟ್ ಟ್ರಾವೆಲರ್ಸ್ ಅಂತ ಇರ್ತೇವಲ್ಲ ಟ್ರಾವ್ಲರ್ಸ್ ಕೂಡ ಒಂದು ಕ್ವಶನ್ ಯಾವಾಗಲೂ ಇರ್ತದೆ ಕೆ ಪಿ ಸಿ ಎಲ್ ಸೊ ಟ್ರಾವೆಲರ್ಸ್ ಮೇಲೆ ಫೋಕಸ್ ಮಾಡಿಕೊಡ್ರಿ ಟ್ರಾವ್ಲರ್ ಟ್ರಾವೆಲರ್ಸ್ ಅಂತ ಬಂದಾಗ ನೆಕ್ಸ್ಟ್ ವಿಜಯನಗರ ಹೇಳಬೇಕಾದ್ರೆ ಯಾವ ಟ್ರಾವೆಲರ್ಸ್ನ ನೀವು ನೆನ್ಪಿಟ್ಕೋಬೇಕು ಐ ತಿಂಕ್ ಇದನ್ನು ಕೂಡ ನೆನ್ಪಿಟ್ಕೊಡ್ರಿ ಮೆಗಾಸ್ತಿನೀಸ್ ಅಂತ ಬರ್ತಾರಲ್ಲ ಮೆಗಾಸ್ತಿನೀಸು ಸೊ ಈ ಟೈಪ್ ಟ್ರಾವೆಲರ್ಸ್ ಮೇಲೆ ಒಂದು ಕ್ವಶನ್ ಯಾವಾಗಲೂ ಇರ್ತದೆ ಸ್ವಲ್ಪ ಟ್ರಾವೆಲರ್ಸ್ ಮೇಲೆ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ನೋಡ್ಕೊಡ್ರಿ ಮೊಹಮ್ಮದ್ ಗಜ್ನಿ ಮೊಹಮ್ಮದ್ ಐತೆ ಭಾರತದ ಮೇಲೆ ಹದಿನೇಳು ಬಾರಿ ದಂಡೆತ್ತಿ ಬಂದ ಸೊ ಇವ್ರದ್ದು ಇಂಟೆನ್ಷನ್ ಏನಿತ್ತು ಇಂಡಿಯಾದೊಳಗೆ ರೂಲ್ ಮಾಡೋದಿರಲಿಲ್ಲ ಒನ್ಲಿ ಅಂತಂದ್ರೆ ಇಲ್ಲಿ ಸಂಪತ್ತಿ ತೊಗೊಂಡು ಹೋಗೋದಾಗಿತ್ತು ಪ್ಲಸ್ ಇಫ್ ಇಟ್ ಆಲ್ ನೆಕ್ಸ್ಟ್ ಎಕ್ಸಾಮ್ಸ್ ಅಲ್ಲಿ ಯಾವ್ದು ಹಾಕ್ತಾನೆ ಅದನ್ನ ಯಾಕೆ ಹಾಕ್ತಾನೆ ಅನ್ನೋದು ಪ್ರಡಿಕ್ಷನೇ ಇಂಪಾರ್ಟೆಂಟು ಯಾಕಂದಾಗ ನೆಕ್ಸ್ಟ್ ಹಾಕದೆ ನಿಮ್ಗೆ ಮೊಹಮ್ಮದ್ ಗೋರಿ ಮೇಲೆ ಹಾಕ್ತಾನೆ ಕ್ವಶನ್ ಮೊಹಮ್ಮದ್ ಗೋರಿ ಮೇಲೆ ಹಾಕ್ತಾನೆ ಲೈಕ್ ಅನ್ಬೋದಲ್ಲ ಅಷ್ಟೆಲ್ಲ ಟಾಪಿಕ್ ಇದ್ರು ಇದನ್ನೇ ಯಾಕೆ ಕೇಳ್ಬೇಕಂದಾಗ ಐ ತಿಂಕ್ ನೆಕ್ಸ್ಟ್ ಅಪ್ಕಮಿಂಗ್ ರೀಸೆಂಟ್ ಇದ್ರೊಳಗೆ ಇವ್ರದ್ದು ಬರ್ತಾ ಇದೆ ನೋಡ್ರಿ ಯಾರಪ್ಪ ಅಂದ್ರಾಗ ಅಕ್ಷಯ್ ಕುಮಾರ್ ಅಂದ್ರೆ ಪೃಥ್ವಿರಾಜ್ ಅಂತ ಮೂವಿ ಬರ್ತಾ ಇದೆ ಪೃಥ್ವಿರಾಜ್ ಅಂತ ಮೂವಿ ಬರ್ತಾ ಇದೆ ಅಲ್ಲ ಪೃಥ್ವಿರಾಜ್ ಪೃಥ್ವಿರಾಜ್ ಅಂತೇಳಿ ಅಕ್ಷಯ್ ಕುಮಾರ್ ಮೂವಿ ಬರ್ತಾ ಇದೆ ಸೊ ಅಕ್ಷಯ್ ಮೂವಿ ಅಂದಾಗ ಸೊ ಈ ಮೂವಿ ರಿಲೇಟೆಡ್ ಟು ವಾಟ್ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚವ್ವಾಣ್ ಯುದ್ಧದ ನಡುವೆ ನಡೆದಿದ್ದ ಸನ್ನಿವೇಶನ ಮೂವಿ ಮಾಡ್ತಾ ಇದ್ದಲ್ಲ ಸೊ ಅದಕ್ಕೆ ನಿಮಗೆ ಎಕ್ಸಾಮ್ನೇಗ ಏನು ಕೇಳ್ಬೋದು ಅಂದಾಗ ಬ್ಯಾಟಲ್ ಆಫ್ ತರೈನ್ ಓಕೆ ಬ್ಯಾಟಲ್ ಆಫ್ ತರೈನ್ ಕೇಳಬಹುದು ಐ ತಿಂಕ್ ಫಸ್ಟ್ ಬ್ಯಾಟಲ್ ನೆನ್ಪಿಟ್ಕೊಂಡ್ರಿ ಫಸ್ಟ್ ಬ್ಯಾಟಲ್ ಹತ್ತೊಂಬತ್ತು ಸಾರಿ ಹನ್ನೊಂದು ನೂರ ತೊಂಬತ್ತೊಂದು ವೇರ್ ಇನ್ ಸೆಕೆಂಡ್ ಬ್ಯಾಟಲ್ ಸೊ ಇದನ್ನ ಪೃಥ್ವಿರಾಜ ಚೌಹಣ್ ವಿನ್ ಆಗ್ತಾನ ವೇರ್ ಸೆಕೆಂಡ್ ಏನ್ ಹನ್ನೊಂದೂರ ತೊಂಬತ್ತೆರಡಿನ ಇತ್ತಿಲ್ಲ ಪೃಥ್ವಿರಾಜ್ ಚವಾಣ್ ಡಿಫೀಟ್ ಆಗ್ತಾನೆ ಸೊ ಆಮೇಲೆ ಏನಾಗತ್ತಾ ಆ್ಯಸ್ ಯೂಜ್ವಲ್ ನಿಮ್ಗೆ ಗೊತ್ತಾಯಿದೆ ಮೊಹಮ್ಮದ್ ಗಜ್ ಗೋರಿ ಕೂಡ ಇಂಡ್ಯಾದಲ್ಲಿ ಸ್ಟೇ ಮಾಡಲ್ಲ ಅವನ ಕಡೆ ಒಬ್ಬ ಸ್ಲೇವ್ ಇರ್ತಾನೆ ಅಂದ್ರೆ ಜ ಪದ್ದ ಜೀತದಾಳು ಇರ್ತಾನಂತಲ್ಲ ಸ್ಲೇವ್ ಇರ್ತಾನಲ್ಲ ಅವ ಏನು ಮಾಡ್ತಾನೆ ಮಾಡ್ತಾನ ಕುತ್ತೂಬುದ್ದೀನ್ ಐಬಕ್ ಅಂತೀವಲ್ಲ ಕುತ್ತೂಬುದ್ದೀನ್ ಐಬಕ್ ಅಂತೀವಲ್ಲ ಐಬಕ್ ಏನು ಮಾಡ್ತಾನೆ ನೆಕ್ಸ್ಟು ಗೋರಿ ಡೆತ್ ಆದಮೇಲೆ ಇವ ಏನು ಮಾಡ್ತಾನಂದ್ರೆ ಇಂಡ್ಯಾದಾಗ ಸ್ಲೇವ್ ಡೈನೆಸ್ಟಿ ಸ್ಥಾಪನೆ ಮಾಡ್ತಾನೆ ನಾವು ಮೊಘಲ್ ಅಂತ ಸಲ್ತಾನೇಟ್ಸ್ ಡೆಲ್ಲಿ ಸಲ್ತಾನೇಟ್ಸ್ ಒಳಗೆ ಮೊದಲೇಕ್ ಬರೋದೇ ಸ್ಲೇವ್ ಡೈನಸ್ಟಿ ಸ್ಲೇವ್ ಡೈನಸ್ಟಿ ಎಲ್ಲಿರ್ತಾನಂದ್ರೆ ಮೊಹಮ್ಮದ್ ಗೋರಿ ಕಡೆ ಇರ್ತಾನೆ ಅವನು ರೈಟ್ ಸೊ ನಿಮ್ಮ ಎಕ್ಸಾಮ್ನಾಗ ಇವೆರಡು ಬ್ಯಾಟಲ್ದು ಕೇಳ್ಬೋದು ಯಾಕೆ ಕೇಳ್ಬೋದು ಅನ್ನೋದಕ್ಕೆ ಹಿಂಟ್ ಕೊಟ್ಟಿದ್ದೀನ ಪೃಥ್ವಿರಾಜ್ ಚೌಹಾಣ್ ಮೂವಿ ಬರ್ತಾ ಇದೆ ಪೃಥ್ವಿರಾಜ್ ಇಸ್ ರಿಲೇಟೆಡ್ ಟು ಮೊಹಮ್ಮದ್ ಗೋರಿ ಮೊಹಮ್ಮದ್ ಗೋರಿ ಅಂದಾಗ ಇಂಡಿಯಾದಾಗ ಮೇನ್ ಆಗಿದ್ದು ಬ್ಯಾಟಲ್ ಆಫ್ ತರೈನ್ ಏನಂತೀವಲ್ಲ ಇವು ಎರಡು ಬ್ಯಾಟಲ್ ಆಗಿದೆ ಸೊ ಈ ಟೈಪ್ ಕ್ವಶನ್ಸ್ ಭಾಳ ಪ್ರೆಡಿಕ್ಟ್ ಮಾಡಿ ನೆಕ್ಸ್ಟ್ ನೋಡಿದ್ವಿ ಹರ್ಷವರ್ಧನ್ ಅದೇ ಅಲ್ಲ ಆ್ಯನ್ಸೆಂಟಿಂದ ಆ್ಯನ್ಸೆಂಟ್ ಇಂದ ಒಂದರಿಂದ ಎರಡು ಕ್ವಶನ್ ಇರ್ತೇವೆ ಅಂದಲ್ಲ ಹರ್ಷವರ್ಧನ್ ಕೇಳಬೇಕಾದ್ರೆ ಆಫ್ಕಮಿಂಗ್ ಎಕ್ಸಾಮ್ಸ್ನಾಗ ಕೇಳಬೇಕಾದ್ರೆ ಹರ್ಷವರ್ಧನ್ ಮೇಲೆ ಏನೇನು ಪಾಸಿಬಲ್ ಕ್ವೆಶನ್ ಕೇಳ್ಬೋದಪ್ಪ ಪಾಸಿಬಲ್ ಕ್ವೆಶನ್ ಐ ತಿಂಕ್ ರೀಸೆಂಟ್ಲಿ ನೀವು ರೀಸೆಂಟ್ಲಿ ಒಂದು ಎಕ್ಸಾಮ್ನಾಗ ಕೇಳಿದ್ ನೋಡ್ಕೊಡ್ರಿ ಏನಂತಂದ್ರೆ ಬ್ಯಾಟಲ್ ಏರಿಯಾ ಅಂದ್ರಾಗ ಹರ್ಷವರ್ಧನ್ ಮತ್ತು ಇಮ್ಮಡಿ ಪುಲ್ಕೇಶ ಟು ಯಾವ ನದಿಯ ದಂಡೆ ಮೇಲೆ ಯುದ್ಧ ಮಾಡಿದ್ರು ಅಂತ ಕೇಳ್ತಾರೆ ನೆನಪಿಟ್ಕೊಡ್ರಿ ನರ್ಮದಾ ನರ್ಮದಾ ನದಿಯ ತಂಡೆ ಮೇಲೆ ಸೊ ಈಗ ನರ್ಮದಾ ರಿವರ್ ಅಂತ ಬಂದಾಗ ಸರ್ಟನ್ ಜಾಗ್ರಫಿನ ಹಾಕ್ಬೋದು ನೀವು ಏನಪ್ಪ ಅಂದಾಗ ನೈಕ್ ಲೈಕ್ ವಿಚ್ ಆಫ್ ದ ಫಾಲೋಯಿಂಗ್ ರೇಂಜ್ ಆರ್ ರೇಂಜ್ ಆರ್ ರಿವರ್ ಇಸ್ ದ ಕೀ ಟು ಎಂಟರ್ ಟು ಸೌತ್ ಇಂಡಿಯಾ ಅಂತ ಕೇಳ್ತಾನಂದ್ರೆ ಅಂದ್ರೆ ದಕ್ಷಿಣ ಭಾರತದಾಗ ಎಂಟ್ರ್ ಆಗ್ಬೇಕಂದ್ರೆ ಕೆಳಗಿನ ಯಾವ ನದಿ ಮತ್ತು ಏನಪ್ಪ ಅಂದ್ರೆ ಪರ್ವತ ಶ್ರೇಣಿ ಅಂತೀವಲ್ಲ ಅದು ಅಂತ ಕೇಳಿದಾಗ ನೆನ್ಪಿಟ್ ನರ್ಮದಾ ಅಂತ ಬಂದಾಗ ಇಲ್ಲೇನಪ್ಪ ಅಂದ್ರೆ ಅದು ನರ್ಮದ ಅಂದಮೇಲೆ ಸತ್ಪುರ ರೇಂಜ್ ಇದೆ ರೇಂಜ್ ಇದೆ ಇಲ್ಲಿ ಏನಾಗುತ್ತೆ ಅಗೇನು ತಾಪಿ ರಿವರ್ ಬರ್ತಾ ಇದೆ ತಾಪಿ ರಿವರ್ ಅಗೇನ್ ಇಲ್ಲಿ ಮಹೇಂದ್ರಗಿರಿ ಅಂತ ಮಹೇಂದ್ರ ಬೆಟ್ಟಗಳು ಮಹೇಂದ್ರ ಬೆಟ್ಟಗಳು ಸೊ ಯಾವುದಾದ್ರೂ ಲೈಕ್ ಹಿಸ್ಟ್ರಿ ರಿಲೇಟೆಡ್ ಈ ಟೈಪ್ ಜೋಗ್ರಫಿ ರಿಲೇಟ್ ಮಾಡಿ ಕೇಳ್ಬೋದು ಅದಕ್ಕೆ ಈ ಟೈಪ್ನೇನು ಬಿಟ್ಟುಕೊಡ್ರಿ ನೆಕ್ಸ್ಟು ರೈಟ್ ಇಲ್ಲಿ ನೋಡಿಕೊಡ್ರಿ ಒನ್ ಆಫ್ ದ ಇಂಪಾರ್ಟೆಂಟ್ ಸೆಗ್ಮೆಂಟ್ ಏನು ಇಲ್ಲಿ ನೋಡ್ಕೊಡ್ರಿ ಬ್ಯಾಟಲ್ ಅಂತೇನ ಯುದ್ಧಗಳು ಇಲ್ಲೇನಿದೆ ಯುದ್ಧಗಳು ಐದು ಕೇಳಿದಾನ ವೇರ್ ಆಸ್ ಇಲ್ಲಿ ಕೂಡ ಮೂರು ಕ್ವಶನ್ ವಾರ್ಸ್ ಮೇಲೆ ಕೇಳಿದಾನ ವಾರ್ಸ್ ಒಳಗೂ ಯಾವಾಗಲೂ ಕೆ ಪಿ ಎಸ್ ಸಿಗೆ ಗೆ ಏನೈತಿಲ್ಲ ಕೆ ಪಿ ಸಿಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಏರಿಯಾನಂತ ಏನಪ್ಪ ಅಂದ್ರೆ ಲೈಕ್ ಏನಪ್ಪ ಅಂದ್ರೆ ಆಂಗ್ಲೋ ಆಂಗ್ಲೋ ಮೈಸೂರು ವಾರ್ ಆಂಗ್ಲೋ ಮೈಸೂರು ವಾರ್ ಮೇಲೆ ಎವ್ರಿ ಟೈಮ್ ಕೆ ಪಿ ಶಾ ಒಂದು ಕ್ವಶನ್ ಇರ್ತಾನೆ ಸೊ ಇದ್ರ ಮೇಲೆ ಏನೇನು ಪಾಸಿಬಲ್ ಯಾವ ಟೈಪ್ ಕೇಳ್ತಾನೆ ಅಂದಾಗ ಲೈಕ್ ಅಗ್ರಿಮೆಂಟ್ ಅಂತೀವಲ್ಲ ಒಪ್ಪಂದಗಳು ಅಂತೀವಲ್ಲ ಪ್ಲಸ್ ಇಯರು ನೆಕ್ಸ್ಟ್ ಯಾರ್ಯಾರ ನಡುವೆ ನಡೀತು ಅಂದಾಗ ಲೈಕ್ ನೆನಪಿಟ್ಕೊಳ್ರಿ ಒಪ್ಪಂದಗಳು ಅಗ್ರಿಮೆಂಟ್ ಅಂತ ಬಂದಾಗ ಐ ತಿಂಕ್ ನೀವು ಜಸ್ಟ್ ಗೂಗಲ್ ಮಾಡಿದ್ರೂ ಸಿಗ್ತೈತೆ ನಿಮಗೆ ಏನಪ್ಪ ಅಂದ್ರೆ ಫಸ್ಟ್ ಸೆಕೆಂಡು ಥರ್ಡು ಅಲಾಂಗ್ ವಿತ್ ದಟ್ ಇಯರ್ ನೆನ್ಪಿಟ್ಕೊಡ್ರಿ ಏನಪ್ಪ ಅಂದಾಗ ಲೈಕ್ ಮಡ್ರಾಸ್ ಆಗತ್ತೆ ಇಲ್ಲಿ ಒಂದನೇ ಯುದ್ಧದಾಗ ಹೈದರಲಿ ಮತ್ತು ಈಸ್ಟ್ ಇಂಡಿಯಾ ಕಂಪ್ನಿ ನಡೆದಾಗ ಇದ್ದ ಏನಾಗುತ್ತೆ ಮಡ್ರಾಸ್ ಆಗುತ್ತೆ ನೆಕ್ಸ್ಟ್ ಮಂಗಳೂರು ಲೈಕ್ ಎರಡನೇ ಯುದ್ಧದಾಗ ಲೈಕ್ ಯಾವ ಎಷ್ಟನೇ ಎಷ್ಟನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿ ಸಾವನ್ನಪ್ಪುತ್ತಾನೆ ಅಂತ ಎಷ್ಟೋ ಸಲ ಕೇಳಿದನ ಸೆಕೆಂಡ್ ಇದ್ರಾಗ ಡ್ಯೂ ಟು ದ ಹೆಲ್ತ್ ಇಶ್ಯೂ ಹೈದರಾಲಿ ಡೆತ್ ಆದಮೇಲೆ ಏನು ಮಾಡ್ತಾನೆ ಅವನ ಮಗ ಟಿಪ್ಪು ಸುಲ್ತಾನ್ ಟೇಕ್ ಚಾರ್ಜ್ ತೊಗೊಂಡು ಏನು ಮಾಡ್ತಾನೆ ಸೆಕೆಂಡ್ ಪೂಲ್ ಕೂಡ ಸೆಕೆಂಡ್ ಬ್ಯಾಟಲ್ ಆಫ್ ಆಂಗ್ಲೋ ಮೈಸೂರು ವಾರ್ ಕೂಡ ವಿನ್ ಆಗ್ತಾನೆ ವಿನ್ ಆದಮೇಲೆ ಏನಾಗುತ್ತೆ ಅಂದ್ರೆ ಇಲ್ಲಿ ಏನಾಗತ್ತೆ ಮಂಗಳೂರು ಒಪ್ಪಂದ ಮಾಡ್ಕೊತಾರೆ ತರ್ಡ್ ಒಳಗೆ ಏನಿರ್ತಲ್ಲ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ಒಪ್ಪಂದ ಮಾಡ್ತಾರೆ ಅಟ್ ದ ಎಂಡ್ ಫೋರ್ತ್ ಆಂಗ್ಲೋ ಇದು ಇರ್ತದಲ್ಲ ಫೋರ್ತ್ ಹದಿನೇಳು ನೂರ ತೊಂಬತ್ತೊಂಬತ್ತೇಳು ಟಿಪ್ಪು ಸುಲ್ತಾನ ಡೆತ್ ಆಗುತ್ತೆ ಸೊ ಈ ಟೈಪ್ ಒಪ್ಪಂದಗಳು ಪ್ಲಸ್ ಯಾವ ವರ್ಷ ಯಾರ್ಯಾರ ನಡು ನಡೀತು ಯಾರು ಲೀಡ್ ಮಾಡಿದ್ರ ಅದನ್ನು ಸೊ ಬ್ಯಾಟಲ್ಸ್ ಒಳಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಅಂದ್ರೆ ಆಂಗ್ಲೋ ಮೈಸೂರು ವಾರು ಪ್ಲಸ್ ಏನಂತಾರೆ ಒಂದಿಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಡ್ರಿ ನೀವು ಇಲ್ಲಿ ಏನಂತಾಗ ಆಂಗ್ಲೋ ಸಿಕ್ ವಾರ್ ನೆಕ್ಸ್ಟ್ ಕಾರ್ನಾಟಿಕ್ ವಾರ್ಸ್ ನೆಕ್ಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ಅನ್ಬಿಟ್ಬಿಡ್ರಿ ನಾನು ಯಾಕೆ ಈ ಪಾಣಿಪತ್ನ ಯಾಕೆ ಮೆನ್ಷನ್ ಮಾಡಾಕ್ತೇನೆ ಅಂದಾಗ ಈ ಪಾಣಿಪತ್ನ ಯಾಕೆ ಮೆನ್ಷನ್ ಮಾಡಾಕ್ತೇನೆ ಅಂದಾಗ ಐ ಥಿಂಕ್ ಯಾರು ಆಫ್ಲೈನ್ ಕ್ಲಾಸ್ ನೋಡಿದ್ರಲ್ಲ ಅವ್ರಿಗೆ ಲಾಜಿಕ್ ಕೇಳಿಕೊಟ್ಟಿದೀನಿ ಪಾಣಿಪತ್ ಮೂವಿನ ಇದು ಬ್ಯಾಟಲ್ ಯಾಕೆ ಅಂದಾಗ ಲಾಸ್ಟ್ ಇಯರು ಲಾಸ್ಟ್ ಇಯರ್ ಎ ಕ್ವಶನ್ ನೋಡ್ಕೊಡ್ರಿ ಎದಾಗ ಡೈರೆಕ್ಟ್ಲಿ ನಿಮಗೆ ಪದ್ಮಾವತ್ ಮೂವಿದು ಪದ್ಮಾವತ್ ಮೂವಿದು ಭಾಳ ಕಾಂಟ್ರವರ್ಷಿ ಆದಾಗ ಡಿ ಆದಾಗ ಡೈರೆಕ್ಟ್ಲಿ ಕ್ವೆಶನ್ ಎತ್ತ ಹಾಕಿದ್ ಏನಪ್ಪ ಅಂದ್ರೆ ಹೂ ವಾಸ್ ದ ಡೈರೆಕ್ಟರ್ ಆಫ್ ಪದ್ಮಾವತ್ ಮೂವಿ ಅಂತೇಳಿ ಆಗೇನು ಈ ಪಾಣಿಪತ್ ಮೂವಿ ಅಂತೇಳಿ ಐ ಥಿಂಕ್ ಜನವರಿ ಏನು ಫೆಬ್ರವರಿ ಒಳಗೆ ಹಿಂದಿ ಮೂವಿ ಬಂದಿತ್ತು ನೋಡ್ಕೊಡ್ರಿ ಪಾಣಿಪತ್ ಮೂವಿ ಅಂತೇಳಿ ಪಾಣಿಪತ್ ಕಾಂಟ್ರವರ್ಷಿಯಾಗಿ ಒನ್ ವೀಕ್ ಸಸ್ಪೆಂಡ್ ಆಗಿತ್ತು ಮೂವಿ ಯಾಕಂದಾಗ ಸೊ ಅಲ್ಲಿ ಸರ್ಟನ್ ಹಿಸ್ಟಾರಿಕಲ್ ಇವೆಂಟ್ಸ್ ಬರ್ತವೆ ಬಟ್ ಫಾರ್ ಅವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇದು ಎಷ್ಟನೇ ಬ್ಯಾಟಲ್ ಆಧಾರಿತದ ಮೇಲೆ ಚಿತ್ರ ಆಗಿದೆ ನೆನ್ಪಿಟ್ಟು ಕೊಡ್ರಿ ಬ್ಯಾಟಲ್ ಆಫ್ ಪಾಣಿಪತ್ ಇದು ಪಾಣಿಪತ್ತು ಯಾರ್ಯಾರ ನಡು ನಡೀತು ಅನ್ನೋದು ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಅಫ್ಘಾನಿಸ್ತಾನದ ದುರಾಣಿ ದೊರೆ ಅಂತಲ್ಲ ದುರಾಣಿ ದೊರೆ ನೆಕ್ಸ್ಟು ಮರಾಠಾಸ್ ಓಕೆ ದುರಾಣಿದೋರಿ ಅಬ್ದಾಲಿ ಅಂತ ಬರ್ತಲ್ಲ ಅವ ವರ್ಸಸ್ ಮರಾಠ ಆಗತ್ತೆ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಇನ್ನು ಇನ್ನೊಂದು ಏನು ಮಾಡ್ಕೊಡ್ರಿ ಆ ಪಾಣಿಪತ್ ಮೂವಿ ಡೈರೆಕ್ಟರ್ ಯಾರು ಅಂತ ಏನ್ಪಿಟ್ಕೊಡ್ರಿ ಪ್ಲಸ್ ದುರಾನಿದೋರಿ ಅಬ್ದಾಲಿ ಮತ್ತು ಮರಾಠ ಮರಾಠ ಟೀಮ್ ಸದಾಶಿವರಾವ್ ಬಾವು ಅಂತೀವಲ್ಲ ಅವ್ರು ಲೀಡ್ ಮಾಡಾಕ್ತಿದ್ರು ಸರ್ಟನ್ ಈ ಥರ ಪ್ರೆಡಿಕ್ಷನ್ ಮಾಡ್ಬೇಕು ನಿಮ್ಗೆ ಯಾಕಂದ್ರೆ ಬ್ಯಾಟಲ್ ಸ್ಮೆಲ್ ನೋಡ್ರಿ ಇಲ್ಲಿ ಐದು ಕೇಳಿದಾನ ಇಲ್ಲಿ ಅಗೇನ್ ಮೂರು ಕೇಳಿದ್ದ ಸೊ ಅಗೇನ್ ಇಲ್ಲಿ ಏನೈತಲ್ಲ ಮೂರಿಂದ ನಾಲ್ಕು ಕ್ವಶನ್ ಕೇಳ್ಬೋದು ಬಟ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ಡು ಅದ್ರ ಕೇಳ್ಬೋದು ಸೊ ಈ ಥರ ಪ್ರಿಡಿಕ್ಷನ್ ಮಾಡಿಕೊಡ್ರಿ ನೆಕ್ಸ್ಟ್ ನೋಡ್ಕೊಡ್ರಿ ಸಬ್ಸಿಡೀ ಅಲ್ಲ ಅಂತ ಸಹಾಯಕ ಸೈನ್ಯ ಪದ್ಧತಿ ಅಂತೀವಲ್ಲ ಯಾರು ತಂದಿದ್ದು ಅಂತ ಕೇಳಿದ್ರೆ ಲಾರ್ಡ್ ವೆಲ್ಲೆಸ್ಲಿ ಅಂತೀವಲ್ಲ ಅವ್ರು ತಂದಿದ್ದು ನೆಕ್ಸ್ಟ್ ನಿಮಗೆ ಎಕ್ಸಾಮ್ಸಲ್ಲಿ ಏನೇನು ಕೇಳ್ಬೋದು ಅಂದ್ರೆ ರೈಲ್ವೇಸ್ ಮೇಲೆ ಕೇಳ್ಬೋದು ಲೈಕ್ ಹೂ ವಾಸ್ ದ ಫಾದರ್ ಆಫ್ ಇಂಡಿಯನ್ ರೈಲ್ವೇಸ್ ಅಂತ ಕೇಳ್ಬೋದು ಲಾರ್ಡ್ ದಾಲ್ ಹೌಸ್ ಅಂತೀವಲ್ಲ ಯಾಕಂದಾಗ ನ್ಯೂಸಲ್ಲಿ ಭಾಳ ಇದೆ ರೈಲ್ವೇಸ್ ಅದು ಯಾಕಂದ್ರೆ ರೀಸೆಂಟ್ಲಿ ನೋಡ್ಕೊಡು ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಸ್ಟೇಷನ್ ಹುಬ್ಳಿದು ಏನಿಲ್ಲ ಹುಬ್ಬಳ್ಳಿದು ರೀನೇಮ್ ಮಾಡಿಕೊಂಡಿದ್ದಾರೆ ರೀನೇಮ್ ಮಾಡಿದರೆ ಅಂದರೆ ಸ್ವಾಮಿ ರೈಲ್ವೆ ಸ್ಟೇಷನ್ ಅಂತ ಮಾಡಿದ್ದಾರೆ ಪ್ಲಸ್ ವರ್ಲ್ಡ್ದಲ್ಲೇ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ ಏನಪ್ಪ ಅಂದ್ರೆ ಹುಬ್ಬಳ್ಳಿದಾಗ್ತಾ ಇದೆ ಅರೌಂಡು ಒನ್ ಪಾಯಿಂಟ್ ಫೋರ್ ಪ್ಲಸ್ ಕಿಲೋಮೀಟ್ರ್ ಆಗ್ತಾಯಿದೆ ಪ್ರೀವಿಯಸ್ಲಿ ಗೋರಖ್ಪುರ್ ಏನಿದೆ ಗೋರಖ್ಪುರು ಒನ್ ಪಾಯಿಂಟ್ ಒನ್ ಪಾಯಿಂಟ್ ತ್ರೀ ಪ್ಲಸ್ ಕಿಲೋಮೀಟ್ರ್ ಇತ್ತು ಬಟ್ ಈಗ ಹುಬ್ಬಳ್ಳಿಯಲ್ಲಿ ಏನಪ್ಪ ಅಂದ್ರೆ ಅಪ್ರೂವಲ್ ಸಿಕ್ಕಿದೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ವರ್ಲ್ಡ್ ದ ಲಾಂಗೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ್ ಅಂತೇಳಿ ನಾ ಎದು ಕೇಳ್ತಾ ಅಂದ್ರೆ ಇಲ್ಲಿ ಸಬ್ಸಿಡ್ರಿ ಅಲೈನ್ಸ್ ಅಂತ ಈ ಟೈಪ್ ಕೇಳಿದಾಗ ಇಂಡೈರೆಕ್ಟ್ಲಿ ನಿಮ್ಗೆ ನಿಮಗೆ ಎತ್ತಾಕ್ಬೋದು ಹೂ ವಾಸ್ ದ ಫಾದರ್ ಆಫ್ ರೈಲ್ವೇ ಅಂತ ಕೇಳ್ಬೋದು ಪ್ಲಸ್ ಸಿನ್ಸ್ ಇವಾಗ ಅಪ್ಕಮಿಂಗ್ ಏನಪ್ಪ ಅಂದ್ರೆ ಏನು ಪಂಚಾಯತ್ ಎಲೆಕ್ಷನ್ಸ್ ಇದಾವೆ ಪಂಚಾಯತ್ ಎಲೆಕ್ಷನ್ ಇದೆ ಅಂದಾಗ ಪಂಚಾಯತ್ ನಥಿಂಗ್ ಬಟ್ ಏನಿದು ಸೆಲ್ಪ್ ಅಂದ್ರೆ ಲೋಕಲ್ ಗೌರ್ಮೆಂಟಲ್ಲ ಲೋಕಲ್ ಗೌರ್ಮೆಂಟ್ ಅಂದಾಗ ಡೆಫಿನೆಟ್ಲಿ ಪಂಚಾಯತ್ ಬರ್ತೈತಿ ಹೂ ವಾಸ್ ದ ಫಾದರ್ ಆಫ್ ಫಾದರ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತ ಕೇಳ್ಬೋದು ಸೆಲ್ಫ್ ಗೌರ್ಮೆಂಟ್ ರಿಫನ್ ಏನ್ಪಿಟ್ ಕೊಡ್ರಿ ಲಾರ್ಡ್ ರಿಫನ್ ಅಂತೇಳಿ ಸೊ ಈ ಟೈಪ್ ನ್ಯೂಸಲ್ಲಿ ಇರೋದು ರಿಲೇಟೆಡಾ ನಿಮ್ಗೆ ಏನು ಮಾಡ್ತಾನಂದ್ರೆ ಹಿಸ್ಟ್ರಿ ಕ್ವೆಶನ್ ಕೂಡ ಎತ್ತಾಗ್ತಾನೆ ರೈಟ್ ಸೊ ಇನ್ನೇನು ನೋಡ್ಕೊಡ್ರಿ ವಿಜಯನಗರ ಅಂತ ಬಂದಾಗ ಯಾವುದಕ್ಕೂ ವಿಜಯನಗರ ಐ ಥಿಂಕ್ ಈ ಕ್ರ್ಯಾಶ್ ಕೋರ್ಸಿಂದ ಎವ್ರಿ ಟೈಮು ಒಂದರಿಂದ ಎರಡು ಕ್ವಶನ್ ಯಾವಾಗಲೂ ಇರ್ತವ್ ಏನು ಕೇಳ್ಬೋದು ಅಂದಾಗ ಲೈಕ್ ವಿಜಯನಗರ ಅಂತ ಬಂದಾಗ ಯಾರು ಸ್ಥಾಪನೆ ಮಾಡಿದ್ದು ಪ್ಲಸ್ ಇದರಲ್ಲಿ ಕೂಡ ಟ್ರಾವೆಲರ್ಸ್ನ ಭಾಳ ಕೇಳ್ತಾನೆ ಟ್ರಾವಲರ್ಸ್ ಐ ಥಿಂಕ್ ರೀಸೆಂಟ್ ಪಿ ಎಸ್ ಐ ಎಕ್ಸಾಮ್ಸ್ ಹ್ಯಾಂಗೆ ಕೇಳಿದೆ ನೋಡ್ಕೊಡ್ರಿ ಏನಪ್ಪ ಅಂದ್ರೆ ಇಬನ್ ಬಟೂಟ ಯಾವ ದೇಶದ ಅಂತ ಕೇಳಿದೆ ಮೊರೆಕೋ ದೇಶ ನೆಕ್ಸ್ಟ್ ನಿಕಲೋ ಡಿ ಕೊಂಟಿ ನಿಕಲೋ ಡಿ ಕೊಂಟಿ ಅಂತ ಬರ್ತಾರೆ ಇವರು ಕೂಡ ಇಟಲಿದವರು ನೆಕ್ಸ್ಟ್ ಅಬ್ದುಲ್ ರಜಾಕ್ ಆಫ್ಘಾನಿಸ್ತಾನದವರು ನೆಕ್ಸ್ಟು ಡೊಮಿಂಗಿ ಪೀಸು ಇವ್ರು ಕೂಡ ಏನಪ್ಪ ಪೋರ್ಚುಗೀಸ್ದವರು ಈ ಟೈಪ್ ಇದ್ರ ಮೇಲೆ ಒಂದು ಕ್ವಶನ್ ಎವ್ರಿ ಟೈಮ್ ಕೆ ಪಿ ಎಸ್ ಸಿ ವಿಜಯನಗರದ ಮೇಲೆ ಯಾವಾಗಲೂ ಒಂಥರ ಎವರ್ ಗ್ರೀನ್ ಕ್ವಶನ್ ಇದು ಪ್ಲಸ್ ಏನು ಕೇಳ್ಬೋದು ಅಂದ್ರೆ ಟೆಂಪಲ್ಸ್ ವಿರೂಪಾಕ್ಷ ಟೆಂಪಲ್ ವಿಠಲ್ ಟೆಂಪಲ್ ಸೊ ನೆನಪಿಟ್ಕೊಡ್ರಿ ಇದಂತ ಬಂದಾಗ ಯಾವಾಗಲೂ ಏನಪ್ಪ ಡಿವೈಡ್ ಮಾಡ್ತೀವಲ್ಲ ಫೋರು ಫೋರ್ ಡಿವೈಡ್ ಮಾಡ್ತೀವಲ್ಲ ಸಂಗಮ ಸಾಳ್ವ ತುಳುವ ಅರ್ವಿಡು ಅಂತೇಳಿ ಡಿವೈಡ್ ಮಾಡ್ತೀವಲ್ಲ ಯಾಕಂದ್ರೆ ಇದನ್ನು ಹೇಳಬೇಕಾದ್ರೆ ಕ್ರಾಶ್ ಕೋರ್ಸಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಯಾವ ಥರ ಬರ್ತೈತೆ ಅಂತ ಹೇಳ್ಕೊಡ್ತೇನೆ ಯಾಕಂದ್ರೆ ಐ ಥಿಂಕ್ ವಿಜಯನಗರ ಮೇಲೆ ಒನ್ ಅವರ್ ಕ್ಲಾಸಲ್ಲಿ ಕಂಪ್ಲೀಟ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಕ್ರ್ಯಾಶ್ ಕೋರ್ಸ್ ಪ್ಲಸ್ ಒಂದರಿಂದ ಎರಡು ಕ್ವಶನ್ ಯಾವಾಗಲೂ ಬರ್ತದೆ ಇದು ಐ ಥಿಂಕ್ ರೀಸೆಂಟ್ಲಿ ಕೇಳಿದ ನೋಡಿಕೊಡ್ರಿ ಕೆ ಎಸ್ ಕ್ವಶನ್ ಆಗಿದೆ ಏನಂತಂದಾಗ ಇದೇನಪ್ಪ ಅಂದ್ರೆ ಗೋದಾವರಿ ಕೃಷ್ಣ ನೆಕ್ಸ್ಟು ತುಂಗಭದ್ರಾ ಈ ಇದು ನದಿಯ ತಟ್ಟ ನದಿ ಫಲವತ್ತಾದ ಭೂಮಿ ಏನಿದೆ ಅಲ್ಲ ಫಲವತ್ತಾದ ಭೂಮಿ ಕೃಷ್ಣ ಮತ್ತು ಗೋದ ಕೃಷ್ಣ ಮತ್ತು ತುಂಗಭದ್ರನ ಏನು ಫಲವತ್ತಾದಿತ್ತಲ್ಲ ಇದಕ್ಕೆ ರಾಯಚೂರು ದೊಹಾಬ್ ಅಂತಾರೆ ದೊಹಾಬ್ ಅಂದ್ರ ಅಂದ್ರೆ ಫಲವತ್ತಾದ ಭೂಮಿ ಈ ಫಲವತ್ತಾದ ಭೂಮಿ ಸಲುವಾಗಿ ಏನಾಗುತ್ತಂದ್ರೆ ವಿಜಯನಗರ ಸಾಮ್ರಾಜ್ಯದ ಮತ್ತು ದುರಾನಿದ ಇವ್ರು ಇರ್ತಾರೆ ಸಾರಿ ಏನಪ್ಪ ಅಂದ್ರೆ ಸುಲ್ತಾನ್ಸ್ ಇರ್ತಾರಲ್ಲ ಇವರು ಸುಲ್ತಾನ್ಗಳು ಇವ್ರಿಗೆ ಜಗಳಾಗ್ತಿರ್ತದೆ ಬಹಾಮನಿ ಸುಲ್ತಾನಿಗೆ ಮತ್ತು ವಿಜಯನಗರ ಸುಲ್ ರಾಜರುಗಳಿಗೆ ಅತಿ ಹೆಚ್ಚು ಕ್ಲಾಶ್ ಆಗೋದು ಎದಕ್ಕಂದ್ರೆ ಈ ಫಲವತ್ತಾದ ಭೂಮಿನ ಪಡ್ಕೋಬೇಕಂತೇಳಿ ಭಾಳ ಟ್ರೈ ಮಾಡ್ತಿರ್ತಾರೆ ಅವರು ಸೊ ಅದಕ್ಕೆ ನಿಮಗೆ ದೋಹಾ ಬಂದ್ರೆ ಇನ್ಡೈರೆಕ್ಟ್ಲಿ ಕೇಳ್ತಾನೆ ನೆನಪಿಟ್ಕೊಡಿ ಫಲವತ್ತಾದ ಭೂಮಿ ಪ್ಲಸ್ ವಿಜಯನಗರ ಸಾಮ್ರಾಜ್ಯ ತುಂಗಭದ್ರಾ ನದಿ ದಂಡೆ ಮೇಲೆ ಅಂತ ರೀಸೆಂಟ್ಲಿ ಕೇಳ್ದಾನ ಅವರು ಪಿ ಸಿ ಎಕ್ಸಾಮ್ನ ಸೊ ಅದಕ್ಕೆ ಇದ್ರ ಮೇಲೆ ಒಂದು ಕಂಪ್ಲೀಟ್ಲಿ ಕ್ರ್ಯಾಶ್ ಕೋರ್ಸ್ ಇದೆ ಇನ್ ಕೇಸ್ ನಿಮಗೆ ಬೇಕಾತಂದ್ರೆ ಒನ್ ಅವರಲ್ಲಿ ನಿಮ್ಗೆ ಕಂಪ್ಲೀಟ್ಲಿ ಯಾವುದಾದ್ರು ಪಾಸಿಬಲ್ ಕ್ವೆಶನ್ ಇದಾವಲ್ಲ ಅದನ್ನು ಆ್ಯಡ್ ಮಾಡಿ ಹೇಳ್ತೀವಿ ಇನ್ ಕೇಸ್ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ಓಕೆ ನೆಕ್ಸ್ಟ್ ನೋಡ್ಕೊಡ್ರಿ ಪೀಸೆಂಟ್ ಮೂಮೆಂಟ್ ಅಂತ ಇಲ್ಲ ರೈತದ ಅಂದಾಗ ಸ್ವಲ್ಪ ನೆನ್ಪಿಟ್ಗೋಡ್ರಿ ಏನಂದ್ರೆ ಗಾಂಧೀಜಿ ಮೂಮೆಂಟ್ಸ್ ಗಾಂಧೀಜಿ ಮೂಮೆಂಟ್ಸ್ ಏನಲ್ಲ ಒನ್ ಆಫ್ ದ ಇಂಪಾರ್ಟೆಂಟು ಗಾಂಧೀಜಿ ಮೇಲೆ ಎವ್ರಿ ಟೈಮ್ ಒಂದು ಕ್ವಶನ್ ಇದ್ದೇ ಇರ್ತೈತಿ ಲೈಕ್ ಇಂಡಿಯಾಗೆ ಯಾವಾಗ ಬಂದ್ರು ಫಿಫ್ಟೀನು ಗಾಂಧೀಜಿ ಅವರು ಬಂದಿದ್ದಕ್ಕೆ ಅದಕ್ಕೆ ಮಾಡ್ತೀವಿ ಎವ್ರಿ ಇಯರ್ ಜನವರಿ ನೈನ್ತ್ ಮಾಡ್ತೀವಿ ಪ್ರವಾಸಿ ಭಾರತ ದಿನ ಅಂತ ಮಾಡ್ತೀವಿ ಯಾಕೆ ಇದೆ ಅಂದಾಗ ಐ ಥಿಂಕ್ ರೀಸೆಂಟ್ಲಿ ನೋಡ್ಕೊಳ್ರಿ ಏನಪ್ಪ ಅಂದ್ರೆ ಒಂದು ಒಂದು ಕೋಟ್ ಏನಂತಕಂದ್ರೆ ಫಂಡಮೆಂಟಲ್ ರೈಟ್ಸ್ ಅಂತಿವಲ್ಲ ಮೂಲಭೂತ ಹಕ್ಕುಗಳು ಸಿ ಸಿಟಿಜನ್ಶಿಪ್ ಇರ್ತಾರಲ್ಲ ಭಾರತದ ಭಾರತದವರೇ ಮೂಲತ ಬಟ್ ಬೇರೆ ದೇಶದ ಏನು ಅಂದ್ರೆ ಸಿಟಿಜನ್ ತೊಗೊಂಡಿರ್ತಾರೆ ಏನಂತೀವಿ ನಾವು ಸಿ ಸಿಟಿಜನ್ಸ್ ಅಂತೀವಿ ಎನ್ ಆರ್ ಎಗಳು ನಾನ್ ರೆಸಿಡೆಂಟ್ ಅಂದ್ರೆ ಬೇರೆ ದೇಶದ್ದು ಇದು ತೊಗೊಂಡ್ರ ಅವರು ಸಿಟಿಸನ್ ತೊಗೊಂಡಿರೋಂಗಿಲ್ಲ ಬಟ್ ಆ್ಯಸ್ ದ ಜಾಬ್ ಪರ್ಪಸ್ ಆಗಿ ಹೋಗಿರ್ತಾರೆ ಬಟ್ ಇಂಡಿಯಾಕ್ಕೆ ಹೊಳಿ ಬರ್ತಾರೆ ಅಂದಾಗ ಏನಾಗತ್ತೆ ಅವ್ರಿಗೆ ಎನ್ ಆರ್ ಐಗಳು ಅಂತೀವಿ ಬಟ್ ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಅಂದಾಗ ಓರ್ ಸಿಟಿಸನ್ಸಿಗೆ ಇಲ್ಲ ಓನ್ಲಿ ಎನ್ ಆರ್ ಅಷ್ಟೇ ಅಂದಾಗ ಸೊ ಇದೇನಾಯ್ತಲ್ಲ ಒಂಬತ್ತನೇ ತಾರೀಕು ಪ್ರವಾಸಿ ಭಾರತ ದಿನ ಅಂತೇಳಿ ಸೆಲೆಬ್ರೇಟ್ ಅಂದಾಗ ಇದ್ರ ಮೇಲೆ ನಿಮ್ಗೆ ಇಂಡೈರೆಕ್ಟ್ಲಿ ಕ್ವೆಶನ್ ಆಗ್ಬೋದು ಅದನ್ನು ನೆನಪಿಟ್ಕೊಡ್ರಿ ಪ್ಲಸ್ ಆ್ಯನ್ಸಿಯಂಟ್ ಆಲ್ರೆಡಿ ಹೇಳಿದ್ ನಾನು ಬುದ್ಧಿಸಮ್ಮು ಮತ್ತು ಜೈನಿಸಮು ಓಕೆ ಜೈನಿಸಮು ಸೊ ಈ ಟೈಪ್ ಏನಿದೆ ಅಲ್ಲ ಪ್ಲಸ್ ಮಹಾತ್ಮ ಗಾಂಧಿ ಒಂದಾಗ ಡೆಫಿನೆಟ್ಲಿ ಏನಪ್ಪ ಅಂದಾಗ ನಿಮಗೆ ಮೂಮೆಂಟ್ಸ್ ನೆನ್ಪಿಟ್ಕೊಡ್ರಿ ಮೂಮೆಂಟ್ಸು ಲೈಕ್ ಲೈಕ್ ಯಾವಾಗ ಆಯಿತು ನೆಕ್ಸ್ಟ್ ಕೇದಾ ಮೂಮೆಂಟು ನೆಕ್ಸ್ಟ್ ಏನಪ್ಪ ಅಂದ್ರೆ ನಾನ್ ಕೋಪರೇಷನ್ ಮೂಮೆಂಟ್ ಯಾವಾಗ ಗಾಂಧಿ ಇರುವನ್ ಫ್ಯಾಕ್ಟ್ ಐ ಥಿಂಕ್ ರೀಸೆಂಟ್ಲಿ ಐ ಎ ಎಸ್ ಕೂಡ ಕ್ವೆಶನ್ ಕೇದ್ರ ಅಂದಾಗ ಗಾಂಧೀಜಿ ಮ್ಯಾಗ ಒಂದು ಎವರ್ ಗ್ರೀನ್ ಕ್ವಶನ್ನು ಎನಿ ಟೈಮ್ ನೋಡ್ಕೊಡ್ರಿ ನೀವು ಗಾಂಧೀಜಿ ಮ್ಯಾಗ ಒಂದು ಕ್ವೆಶನ್ ಇದ್ದೇ ಇರ್ತೈತಿ ಪ್ಲಸ್ ನಿಮ್ಗೆ ಏನಿದೆಯಲ್ಲ ಅದೇ ಹೇಳ್ತದಿಲ್ಲ ಎಕ್ಸಾಮಿನೇಷನ್ ಪಾಯಿಂಟ್ ಮಾಡ್ಕೊಂಡು ನಿಮ್ಗೆ ಏನತ್ತಲ್ಲ ಕ್ರ್ಯಾಶ್ ಕೋರ್ಸ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಒನ್ ಅವರಲ್ಲಿ ಫಾರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ನಿಮ್ಗೆ ಹಿಸ್ಟ್ರಿನ ಎಲ್ಲನೂ ಹೇಳೋಕ್ಕಾಗಲ್ಲ ಬಟ್ ಕ್ರ್ಯಾಶ್ ಕೋರ್ಸಲ್ಲಿ ಕಂಪ್ಲೀಟ್ಲಿ ನಿಮಗೇನತ್ತಲ್ಲ ಬೇಸ್ಟ್ ಒಂದ ಬೇಸ್ಟ್ ಒಂದ ಎಕ್ಸಾಮಿನೇಷನ್ ಪಾಯಿಂಟ್ ಏನಿದೆ ಅಲ್ಲ ಯಾಕಂದ್ರೆ ಹಿಸ್ಟ್ರಿ ಹೇಳಬೇಕಾದ್ರೆ ಐ ತಿಂಕ್ ಒಂದು ಟಾಪಿಕ್ ತೊಗೊಂಡ್ರು ಒನ್ ಅವರ್ ಸಫಿಶಿಯಂಟ್ ಆಗಲ್ಲ ಅದಕ್ಕೆ ಟೈಮ್ ಶಾರ್ಟೇಜ್ ಇರೋದ್ರಿಂದ ನಿಮ್ಗೆ ಎಷ್ಟಾಗತ್ತೆ ಅಷ್ಟು ಪಾಸಿಬಲ್ ಸ್ವಲ್ಟನ್ ಏರಿಯಾಸ್ ಕೊಟ್ಟಿದೆ ಬಟ್ ಕ್ರ್ಯಾಶ್ ಕೋರ್ಸಲ್ಲಿ ಏನಾಯ್ತಲ್ಲ ಕಂಪ್ಲೀಟಾಗಿ ಸೊ ವಿಜಯನಗರದ ಮೇಲೆ ಒಂದು ಯಾವಾಗಲೂ ಒಂದರಿಂದ ಎರಡು ಕ್ವಶನ್ ಕೆ ಪಿ ಎಸ್ ಸಿಗಿದ್ದಿರ್ತೈತಿ ಇದನ್ನ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀವಿ ಸೊ ಈ ಟೈಪ್ ಏನಿದೆಲ್ಲ ಅನಲೈಸಿಸ್ ಪ್ಲಸ್ ನಿಮ್ಗೆ ಕ್ರ್ಯಾಶ್ ಕೋರ್ಸ್ ಬೇಕಾದ್ರೆ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕ್ಕೊಡ್ರಿ ಪ್ಲಸ್ ನಾ ಯಾವ್ಯಾವ ಏರಿಯಾ ಹೇಳಿಕೊಟ್ಟಿದ್ದಲ್ಲ ಒಂದು ಸ್ವಲ್ಪ ನೋಟ್ ಡೌನ್ ಮಾಡಿಕೊಂಡು ಒನ್ ಟೈಮ್ ಹೋಗ್ರಿ ಒನ್ ಟೈಮ್ ಚೆಕ್ ಮಾಡಿಕೊಡ್ರಿ ಇನ್ನೂ ಭಾಳ ಏರಿಯಾಸ್ ಇದಾವೆ ಅದನ್ನೇನೈತಲ್ಲ ಅಪ್ಕಮಿಂಗ್ ಕ್ಲಾಸಸ್ ಒಳಗೆ ನಿಮ್ಗೆ ಸಪ್ರೇಟಾಗಿ ಮಾಡಿಕೊಡ್ತೀನಿ ರೈಟ್ ಸೊ ಇವಾಗ ಏನಾಯ್ತಲ್ಲ ನೆಕ್ಸ್ಟು ಇವತ್ತಿನವ್ರಿಗೆ ಏನತ್ತಲ್ಲ ಜಸ್ಟ್ ಹಿಸ್ಟ್ರಿ ನೋಡಿದ್ವಿ ನೆಕ್ಸ್ಟ್ ಏನಿದೆ ಅಲ್ಲ ನೆಕ್ಸ್ಟ್ ಪಾರ್ಟ್ ಒಳಗೆ ಒನ್ ಆಫ್ ದ ಇಂಪಾರ್ಟೆಂಟು ಸೈನ್ಸ್ ಅಂತಿದೆಯಲ್ಲ ಸಾರಿ ಸೈನ್ಸ್ ಮೇಲೆ ಕ್ವಶನ್ಸ್ ಜಾಸ್ತಿ ರೈಸ್ ಆಗೋ ಚಾನ್ಸ್ ಇದಾವೆ ಈ ಸಲ ಯಾಕಂದ್ರೆ ಐ ಥಿಂಕ್ ಡ್ಯೂ ಟು ದ ಕೋವಿಡ್ ನೈನ್ಟೀನು ಸೈಂಟಿಫಿಕ್ ಐ ಪ್ಲಸ್ ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ ಜಾಸ್ತಿ ಇರೋದ್ರಿಂದ ಪ್ಲಸ್ ಯಾವ ಆಗುತ್ತೆ ನೋಡ್ಕೊಳ ಸೈನ್ಸ್ ಒಳಗೆ ಯಾವ್ಯಾವ ಕ್ವಶನ್ಸು ರೈಸ್ ಆಗ್ಬೋದು ಪ್ಲಸ್ ನೆಕ್ಸ್ಟ್ ಪಾರ್ಟ್ ಅಂತ ಕಂಪ್ಲೀಟ್ಲಿ ಸೈನ್ಸ್ ಸಮ್ ಪ್ರಡಿಕ್ಟೆಡ್ ಏರಿಯಾಸು ಕೊಡ್ತೀನಿ ಪ್ಲಸ್ ಪ್ರೀವಿಯಸ್ಲಿ ಅವೇ ಕ್ವಶನ್ ಯಾಕೆ ಕೇಳಿದ್ನಂತಲೂ ಹೇಳ್ತೀನಿ ಸೊ ಇದೇ ಥರ ನಿಮ್ಗೆ ಬೇರೆ ಅನಾಲೈಸಿಸ್ ಬೇಕು ಪ್ಲಸ್ ನಿಮಗೆ ಕ್ರ್ಯಾಶ್ ಕೋರ್ಸ್ ಬೇಕಾತಂದ್ರೂ ಕ್ಲಾಸಿಕ್ ಎಜುಕೇಷನ್ ನಾವು ಶಾರ್ಟ್ಲಿ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಮಂತಲ್ಲಿ ಅವಾಗ ಡೆಫಿನೆಟ್ಲಿ ನಿಮ್ಗೆ ಎಕ್ಸಾಮಿನೇಷನ್ ಪಾಯಿಂಟಲ್ಲಿ ಆಸ್ ಪರ್ ದ ನಮ್ಮದು ತಮ್ನೀಲ್ ಪ್ರಕಾರ ನಮ್ಮದು ಇದನ್ನೇ ಹೇಳ್ತಾರೆ ನಿಮ್ಗೆ ಒಳ್ಳೆಯ ಸ್ಕೋರು ನಿಮ್ಮ ಸ್ಕೋರು ಜಿ ಕೆ ಪೇಪರಲ್ಲಿ ಒಂದು ಮೀನಿಂಗ್ಫುಲ್ ಆಗಿರೋ ಸ್ಕೋರ್ನ ಡೆಫಿನೆಟ್ಲಿ ಅಚೀವ್ ಮಾಡೋದ್ರಲ್ಲಿ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಎಂಡ್ ಮಾಡ್ತೀನಿ ಸೊ ನಿಮ್ಗೆ ಏನಾದರೂ ಕರೆಂಟ್ ಅಫೇರ್ಸ್ ಕ್ವಶನ್ಸು ಪ್ಲಸ್ ಡೈಲಿ ನ್ಯೂಸ್ ಬೇಕಾದರೂ ಕ್ಲಾಸಿಕ್ ಎಜುಕೇಷನ್ ಲೈವ್ ಅಂತೇಳಿ ಟೆಲಿಗ್ರಾಮ್ ಗ್ರೂಪ್ ಇದೆ ಅದನ್ನು ಕೂಡ ಜಾಯ್ನ್ ಆಗಿರಿ ಸೊ ಪ್ಲಸ್ ಇನ್ನೂ ಯಾರು ಪ್ರೀವಿಯಸ್ ವೀಡಿಯೋ ನೋಡಿಲ್ಲಲ್ಲ ಒನ್ ಟೈಮ್ ಹೋಗಿ ನೋಡ್ಕೊಂಬರ್ರಿ ಅಂದರೆ ನಿಮ್ಗೆ ಕಂಟಿನ್ಯೇಷನ್ ಅರ್ಥ ಆಗುತ್ತೆ ಸೊ ಇವತ್ತಿಗೆ ಹಿಸ್ಟ್ರಿ ಮುಗಿಸ್ತಾ ಇದ್ದೀನಿ ನಾಳೆ ಡೆಫಿನೆಟ್ಲಿ ಸೈನ್ಸ್ ಸ್ಟಾರ್ಟ್ ಮಾಡ್ತೀನಿ ಸೊ ಅಲ್ಲಿವರೆಗೆ ಸ್ಟೇಟ್ ವಿಂಡು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಗೈಸ್